यस्या यतः अन्वयात् इतरतः च अर्थेशु अभिज्ञः स्वराट तेने ब्रह्म हृदये आदि मुख्यं तिम सूर्यः तेजोवारीमृदाम यथा विनिमयः यत्र त्रिसर्गमृषा धामनास्वेन सदा निरस्तकुहकम् सत्यं परं धीमहि प्रथमो हनुमान नाम द्वितीयः भीमयेव ಪೂರ್ಣ ಪ್ರಜ್ಞಾ ತೃತೀಯಸ್ಥ ಭಗವತ್ಕಾರ್ಯ ಸಾಧಕಃ ಗುರುಭ್ಯೋ ನಮಃ ದಿಗ್ವಸ್ತ್ರದರ್ಶಿತಕಟಿ ದಿನನಾಥ ದೀಪ್ತಿ ಹೃದ್ಗಃ ಸದಾ ಸಹ ಮೇ ಅಸ್ತೂಂತ ವಾದಿರಾಜರ ಪ್ರಾರ್ಥನೆ ಇದು ಇಂತಹ ರೂಪ ಎನ್ನ ಹೃದಯದಲ್ಲಿ ಯಾವಾಗಲೂ ಇರಲಿ ಅಂತ ಕೃಷ್ಣನಿದು ಬಾಲರೂಪ ಅಂದರೆ ವಿಠಲ ರೂಪ ಇದು ವಿಠಲ ರೂಪ ಕಟಿಯಲ್ಲಿ ವಸ್ತ್ರ ಇಲ್ಲ ವಸ್ತ್ರರಹಿತವಾದ ದಿಗಂಬರ ರೂಪ ಅಂತಹ ರೂಪ ಎನ್ನಲ್ಲಿ ಇರಲಿ ಯಾಕೆಂದರೆ ಬಾಲರೂಪ ಅಂತಾದರೆ ಈಗ ದೊಡ್ಡ ರೂಪ ಅಂತಾದರೆ ಅದಕ್ಕೆ ನಾವು ಹೇಳಿದಂತೆ ಕೇಳೋಲ್ಲ ಬಾಲರೂಪ ಅಂತಾದರೆ ಅದಕ್ಕೆ ನಾವಾದರೂ ಒಂಚೂರು ಸಿಹಿ ಕೊಟ್ಟರೂ ಸಾಕು ಆ ರೂಪ ಬರುತ್ತೆ ಹೃದಯಕ್ಕೆ ಬರುತ್ತೆ ದೊಡ್ಡ ರೂಪ ನಮ್ಮ ಹೃದಯಕ್ಕೆ ಬರಬೇಕಾದರೆ ತುಂಬ ಸ್ತೋತ್ರ ಮಾಡಬೇಕು ಅಷ್ಟು ಸ್ತೋತ್ರ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಏನೋ ಸ್ವಲ್ಪ ಚಾರು ಚೂರು ವೆಂಕಟೇಶ ಸ್ತೋತ್ರ ಅದು ಇದು ಅಂತೆಲ್ಲ ಏನೋ ಹೇಳಿಕೊಂಡು ಇರುವವರು ನಾವು ಹಾಗಾದರೆ ಅಷ್ಟೇ ಒಂಚೂರು ಬೆಲ್ಲ ಅಥವಾ ತುಂಡು ಕಲ್ಸಕ್ಕರೆಯ ಆಮಿಷಕ್ಕೆ ಒಳಗಾಗಿ ನಮ್ಮ ಬಳಿಗೆ ಬರುವುದಾದರೆ ಪುಟ್ಟರೂಪ ಎಷ್ಟು ಪುಟ್ಟರೂಪ ಅದು ಅಂತಂದರೆ ಬಟ್ಟೆ ಉಡ್ಬೇಕು ಅಂತಲೂ ಗೊತ್ತಿಲ್ಲದಷ್ಟು ಪುಟ್ಟರೂಪ ಅದನ್ನು ವಾದಿರಾಜ ಶ್ರೀಪಾದರು ಅಂತ ಇದ್ದಾರೆ ಕಟಿಹಿ ಕಟಿಂತ ಕಟಿ ಅಂದರೆ ಸೊಂಟ ಪೀತಾಂಬರದಿಂದ ದರ್ಶಿತವಾದ ಕಟಿಯಲ್ಲ ಪೀತ ಅಂಬರದಿಂದ ದರ್ಶಿತವಾದ ಕಟಿಯಲ್ಲ ದಿಗ್ ಅಂಬರದಿಂದ ದರ್ಶಿತವಾದ ಕಟಿ ದಿಗಂಬರ ಕಟಿ ಪೀತಾಂಬರ ಕಟಿಯಲ್ಲ ದಿಗಂಬರ ಕಟಿ ಪೀತಾಂಬರ ಕಟಿ ದೊಡ್ಡ ರೂಪ ದಿಗಂಬರ ಕಟಿ ಪುಟ್ಟ ರೂಪ ಅದರಿಂದ ಎನ್ನ ಮನಸ್ಸಿನಲ್ಲಿ ಅದರಿಂದ ವಾದಿರಾಜರ ಮನಸ್ಸಿನಲ್ಲಿ ದೊಡ್ಡ ರೂಪನೂ ಬಂದು ಕೂತ್ಕೊಂಡೀತು ಯಾಕೆ ಅವರಿಗೆ ಅಷ್ಟು ತಾಕತ್ತುಂಟು ಅಷ್ಟು ಅದನ್ನು ಹೊಗಳುವ ತಾಕತ್ತು ಉಂಟು ನಮ್ಮ ನಿಮ್ಮಂಥವರಿಗೆ ವಾದಿರಾಜರು ಹೇಳಿಕೊಡ್ತಾರೆ ಇಂತಹ ರೂಪದ ನೀವು ಚಿಂತನೆ ಮಾಡಿ ಅದು ಹೃದಯದಲ್ಲಿ ಬಂದು ನೆಲೆಸುತ್ತೆ ಅಂತ ಅದು ಕೂಡ ಹೇಗೆ ಬರುತ್ತೆ ಆ ರೂಪ ನಡ್ಕೊಂಡು ಬರುವಷ್ಟು ದೊಡ್ಡ ರೂಪ ಅಲ್ಲ ಈಗ ಮಕ್ಕಳಿದ್ದಾವೆ ಹೆಜ್ಜೆ ಹಾಕ್ತಾ ನಿಂತುಕೊಂಡೆ ಹೆಜ್ಜೆ ಹಾಕ್ತಾವೆ ಆ ಸಮಯದಲ್ಲಿಯೂ ಕೂಡ ಆ ಮಕ್ಕಳಿಗೆ ವಸ್ತ್ರದ ಪರಿವೆ ಇರುವುದಿಲ್ಲ ವಸ್ತ್ರ ಮೈಗೆ ಬೇಕು ಎನ್ನತಕ್ಕಂತಹ ಪರಿವೆ ಇರುವುದಿಲ್ಲ ಆಂ ವಸ್ತ್ರ ಬೇಕೆನ್ನುವ ಮಾನದ ಪರಿವೆ ಇಲ್ಲ ನಡ್ಕೊಂಡು ಹೋಗುತ್ತೆ ಹಾಂ ಅಷ್ಟು ದೊಡ್ಡ ರೂಪ ಬೇಡ ಅಂತ ಅದು ದೊಡ್ಡದಾಯಿತು ಹೆಜ್ಜೆ ಹಾಕಿಕೊಂಡು ಹೋಗತಕ್ಕಂಥ ರೂಪ ಬೇಡ ಬೇಡ ಸ್ವಲ್ಪ ದೊಡ್ಡದಾಯಿತು ಹೆಜ್ಜೆ ಆ ರೂಪಕ್ಕೂ ಕೂಡ ಬಟ್ಟೆಯ ಪ ಇದು ಪರಿಸ್ಥಿತಿ ಇರುವುದಿಲ್ಲ ಬಟ್ಟೆಯ ಬಗ್ಗೆ ಪ್ರಜ್ಞೆ ಇರುವುದಿಲ್ಲ ಮಾನಾಪಮಾನದ ಪ್ರಜ್ಞೆ ಇರುವುದಿಲ್ಲ ಆ ಅಷ್ಟು ದೊಡ್ಡ ಮಗುವಿಗೂ ಕೂಡ ಆದರೂ ಆದಿರಾಜನಂತಾರೆ ನನಗೆ ಅಂತಹ ನಡ್ಕೊಂಡು ಬಟ್ಟೆ ಯ ಪರಿಚಯ ಇಲ್ಲದೆ ನಡ್ಕೊಂಡು ಹೋಗುವಷ್ಟು ದೊಡ್ಡ ರೂಪನೂ ನನಗೆ ಬೇಡ ನನಗೆ ಅದಕ್ಕಿಂತಲೂ ಚಿಕ್ಕ ರೂಪ ಬೇಕು ಅಂತಾರೆ ಅದಕ್ಕಿಂತಲೂ ಚಿಕ್ಕ ರೂಪ ಅಂದರೆ ಅದು ಎಂತಹ ರೂಪ ಅಂತ ಕೇಳಿದರೆ ಅದಕ್ಕೆ ವಾದಿರಾಜರಂತಾರೆ ಕರ್ಷನ್ ಅಂಗ್ರಿಯುಗಂ ಮುನೀಂದ್ರ ಮನಸ ಸಾಕಂ ವೃಜಸ್ತ್ರೀ ದೃಷ ಅಂತ ಅಂಬೆಗಾಲಿಟ್ಟುಕೊಂಡು ಹೋಗತಕ್ಕಂಥ ರೂಪ ಅಂಬೆಗಾಲಾದರೂ ಯಾಕೆ ಇಡುತ್ತೆ ಯಾವಾಗ ಅಂಬೆಗಾಲಲ್ಲಿ ಹೋಗುವುದು ಅಂತ ಕೇಳಿಬಿಟ್ರೆ ಯಾರ ಎರಡೂ ಕಾಲನ್ನು ಕಟ್ಟಿ ಹಾಕ್ತಾರೋ ಆದರೂ ಅವರಿಗೆ ಹೋಗಬೇಕು ಅಂತ ಆಸೆ ಇತ್ತು ಅಂದ್ರೆ ಅವಾಗ ಡೊಗ್ಗಾಲು ಹಾಕಲೇಬೇಕು ಯಾಕೆ ಎರಡು ಕಾಲನ್ನು ಕಟ್ಟಿ ಹಾಕಿರ್ತಾರೆ ಹೋಗಬೇಕು ಅಂತ ಆಸೆ ಇದೆ ಆವಾಗೇನು ಮಾಡಬೇಕು ಅಂಬೆಗಾಲು ಹಾಕಲೇಬೇಕು ಸದ್ಯ ಈಗ ಕೃಷ್ಣ ಅಂಬೆಗಾಲಿ ಕುತಲಿ ಬಂದ ಗೋವಿಂದ ಅಂತಾರೆ ಯಾಕೆ ಅಂಬೆ ಕಾಲು ಹಾಕಿದ್ದು ಕಾಲು ಕಟ್ಟಿ ಹಾಕಿದ್ದಾರೆ ಯಾರು ಕಟ್ಟಿ ಹಾಕಿದ್ದು ಋಷಿಗಳು ಕಟ್ಟಿ ಹಾಕಿದ್ದು ಯಾವುದನ್ನು ಕಾಲನ್ನು ಹೇಗೆ ಕಟ್ಟಿ ಹಾಕಿದ್ರು ಅಂತ ಅದು ಎರಡೂ ಕಾಲನ್ನು ಒಟ್ಟಿಗೆ ಕಟ್ಟಿ ಹಾಕಿದ್ರು ಯಾವುದರಿಂದ ಕಟ್ಟಿ ಹಾಕಿದ್ದು ಅಂತಂದರೆ ಪ್ರೀತಿ ಎಂಬ ಹಗ್ಗದಿಂದ ಅಂತ ಆ ಪ್ರೀತಿ ಎಂಬ ಹಗ್ ದೇವರ ಪಾದದ ಮೇಲೆ ಪ್ರೀತಿ ಇಟ್ಟದ್ದರಿಂದ ದೇವರಿಗೆ ತನ್ನ ಪಾದವನ್ನು ಅವರ ಮನಸ್ಸಿನಿಂದ ಕೇಳಲಿಕ್ಕೆ ಆಗಲೇ ಇಲ್ಲ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಪ್ರಾರ್ಥನೆ ಅವನನ್ನು ಕಟ್ಟುವುದು ಅಂತಾದರೆ ಭಕ್ತಿ ಪ್ರೀತಿ ಎಂಬ ಹಗ್ಗಕ್ಕೆ ಮಾತ್ರ ಸಿಗ್ತಾನೆ ಪ್ರಕೃತ ಈಗ ಗಂಡಸರು ಪ್ರೀತಿ ಎಂಬ ಹಗ್ಗದಿಂದ ಕಟ್ಟಿಹಾಕಿದ್ದಾರೆ ಹೆಣ್ಮಕ್ಕಳು ಅವನ ಕಾಲನ್ನು ನೋಡ್ತಾ ಇರ್ತಾರಂತೆ ಎವೆ ಇಕ್ಕದೆ ಆ ಹೆಣ್ಮಕ್ಕಳು ತನ್ನ ಕಾಲನ್ನು ಎವೆ ಇಕ್ಕದೆ ಅದು ಅವರು ಅವರೆಲ್ಲ ಕಮಲಾಕ್ಷಿಯರು ಕಮಲಾಕ್ಷಿಯರು ಎವೆ ಇಕ್ಕದೆ ತನ್ನ ಕಾಲನ್ನು ನೋಡ್ತಾ ಇದ್ದಾರೆ ಅಂತಂದಾಗ ಇವನಿಗೆ ತೋರಿದಂತೆ ಕಮಲಾಕ್ಷಿ ಅಂತಂದುಬಿಟ್ರೆ ಈಗ ಕಮಲಾಕ್ಷಿಯಲ್ಲಿ ಎನ್ನ ಕಾಲುಗಳು ಅವರ ಅಕ್ಷ ಇವನ ಕಾಲುಗಳಲ್ಲಿ ಅಂದರೆ ಇವನ ಕಾಲಿನ ಚಿತ್ರಣ ಅವರ ಅಕ್ಷದಲ್ಲಿ ಕಣ್ಣಿನ ಬೊಂಬೆಯಲ್ಲಿ ಚಿತ್ರಣ ಮೂಡುದು ನನ್ನ ಹೆಂಡತಿ ಮನೆಯಲ್ಲಿ ನನ್ನನ್ನು ಕೂಡಿಸ್ತಾ ಇದ್ದಾರೆ ಇವರೆಲ್ಲ ಅಂತ ಅವನಿಗೆ ಅಲ್ಲಿಂದ ಕದಲ್ಲಿಕ್ಕೆ ಮನಸ್ಸು ಬರಲಿಲ್ಲ ಅಂತ ಹೆಂಡತಿ ಮನೆ ಅಂದರೆ ಲಕ್ಷ್ಮಿಯ ಮನೆ ಕಮಲ ಯಾಸ ಪದ್ಮಾಸನಸ್ಥ ವಿಪುಲ ಕಟಿ ತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರ ವರ್ತನ ಬಿಸ್ತನ ಭರ ನಮಿತಾ ಶುಭ್ರ ವಸ್ತ್ರೋತ್ತರಿಯ ಅಂಥೇಳಿ ನಾವು ಲಕ್ಷ್ಮಿಯನ್ನು ಚಿಂತನೆ ಮಾಡುವಾಗ ಕಮಲದಲ್ಲಿ ಚಿಂತನೆ ಮಾಡ್ತೇವೆ ಲಕ್ಷ್ಮಿಯ ಮನೆ ಕಮಲ ಹೆಣ್ಮಕ್ಕಳೆಲ್ಲ ಇವನ ಕಾಲನ್ನು ತಮ್ಮ ಕಮಲದಂತೆ ಇರತಕ್ಕಂಥ ಕಣ್ಣಲ್ಲಿ ತುಂಬಿಸಿಕೊಂಡಿದ್ದಾರೆ ಅಂದರೆ ಏನಾಯಿತು ಕೃಷ್ಣನನ್ನು ಹೆಂಡತಿ ಮನೆಯಲ್ಲಿ ಕೂಡಿಸಿದ್ದಾರೆ ಅಂತಾಯಿತು ಹೆಂಡತಿ ಮನೆಯಲ್ಲಿ ಒಬ್ಬರು ಕೂಡಿಸಿರುವಾಗ ಅಲ್ಲಿಂದ ಹೋಗಲಿಕ್ಕೆ ಯಾರಿಗೆ ಮನಸ್ಸು ಬರುತ್ತೆ ಆದರೂ ಹೋಗಬೇಕು ಅಂತಂದರೆ ಅವಾಗ ಮತ್ತೆ ಅನಿವಾರ್ಯ ತೆವಳಿ ಮೆಲ್ಲ ಯಾರಿಗೂ ಗೊತ್ತಾಗದೆ ತೆವಳಿಕೊಂಡೇ ಹೋಗಬೇಕು ಅಂತ ಆ ದೃಷ್ಟಿಯಲ್ಲೋ ಎಂಬಂತೆ ಕೃಷ್ಣ ತಾನು ತೆವಳಿಕೊಂಡು ತಾನು ಹೋಗ್ತಾ ಇದ್ದಾನೆ ಇಂತಹ ಕೃಷ್ಣ ಎನ್ನ ಹೃದಯದಲ್ಲಿ ಸದಾಕಾಲ ಇರಲಿ ಅಂತ ವಾದಿರಾಜ ಶ್ರೀಪಾದರು ಪ್ರಾರ್ಥನೆ ಮಾಡ್ತಾ ಆಮೇಲೆ ಕೃಷ್ಣ ಮನೆಯಿಂದ ಹೊರಗೆ ಬಂದ ಎಲ್ಲ ಮನೆ ಮನೆಗಳಿಗೆ ಅಡ್ ಇಷ್ಟ ತನಕ ಮನ ಮನಗಳಲ್ಲಿ ಅಡ್ಡಾಡಿದವ ಈಗ ಮನೆ ಮನೆಗಳಲ್ಲಿ ಅಡ್ಡಾಡಲಿಕ್ಕೆ ಕೃಷ್ಣ ಶುರು ಮಾಡಿದ್ದು ಸರಿ ಹೋದು ಇದನ್ನು ಆಚಾರ್ಯ ಮದ್ವರೆಗೂ ಕೂಡ ಚೆನ್ನಾಗಿ ಹೇಳಿದರು ಯಾಕೆ ಹೋದ ಅಂತಂದುಬಿಟ್ರೆ ಕೆಲವರಲ್ಲಿ ಹೆಣ್ಮಕ್ಕಳಲ್ಲಿ ಪುಣ್ಯ ಸಂಪಾದನೆ ಕಮ್ಮಿಯಾಗಿದೆ ಕೆಲವು ಹೆಣ್ಮಕ್ಕಳಲ್ಲಿ ಪುಣ್ಯ ಸಂಪಾದನೆ ಜಾಸ್ತಿ ಆಗಿದೆ ಈಗ ಏನು ಮಾಡಬೇಕಾಗಿದೆ ಸಮಾನವಾಗಿ ಹಂಚಬೇಕಾಗಿದೆ ಈ ಪುಣ್ಯವನ್ನು ಯಾಕೆ ಜಾಸ್ತಿ ಆಗಿದೆ ಕೆಲವರಲ್ಲಿ ಅವರು ಪ್ರತಿ ದಿವಸ ಮನೆಯಲ್ಲಿ ದೇವರ ಸ್ಮರಣೆ ಚಿಂತನೆ ಅದು ಇದು ಸ್ತೋತ್ರ ಅದು ಇದು ಆಕಳುಗಳು ಸಾಕು ಇದೆಲ್ಲ ಮಾಡಿಕೊಂಡು ಭಾರಿ ಪುಣ್ಯ ಸಂಪಾದನೆ ಮಾಡಿದೆ ಪಾಪ ಕೆಲವರು ತಮ್ಮ ಮನೆಯಲ್ಲಿ ಅಷ್ಟೆಲ್ಲ ಮಾಡಿಕೊಂಡಿರಲಿಲ್ಲ ಏನೋ ಪ್ರಾರಬ್ಧ ಮಾಡಿಕೊಂಡಿರುವುದಿಲ್ಲ ಅದನ್ನು ಅವರಲ್ಲಿ ಕಮ್ಮಿ ಆಗಿದೆ ಈಗ ಜಾಸ್ತಿ ಆದವರಿಂದ ತೆಗೆದು ಕಮ್ಮಿ ಆದವರಿಗೆ ಕೊಡಬೇಕೀಗ ತನ್ನ ಸ್ವಂತ ಜೇಬಿನಿಂದ ಏನೂ ಕೊಡೋಲ್ಲ ಕೃಷ್ಣ ಅಲ್ಲಿಂದ ಇಲ್ಲಿಗೆ ಅವರಲ್ಲಿದ್ದಂತ ಇವರಿಗೆ ವರ್ಗಾವಣೆ ಮಾಡಬೇಕು ಅದಕ್ಕೇನು ಮಾಡಿದ ಪ್ರವೇಶ ಮಾಡಿದೆ ಕೆಲವು ಮನೆಗಳಿಗೆ ಪ್ರವೇಶ ಮಾಡಿದಾಗ ಕೆಲವು ಮನೆಯಲ್ಲಿ ಹೆಣ್ಮಕ್ಳು ಗಲಾಟೆನೇ ಮಾಡಿದ್ರಂತೆ ಅಕೃದ್ಯತಾಂ ಕೇಶವ ಅನುಗ್ರಹಾಯ ಸ್ವಯೋಗ್ಯಾದಿಕಂ ನಿಹಂತು ಸಕೃದ್ಯತಾಂ ನವನೀತಾದಿ ಮುಷ್ಣಂಚಾರದೀವ ನಿಜ ಸತ್ಸುಖಾಂಬುದಿ ನಮಗೇನೋ ನೋಡುವಾಗ ಕೃಷ್ಣ ಹಾಲು ಮೊಸರು ತಾನು ತಿನ್ನುವುದಕ್ಕೋಸ್ಕರ ಅಂತ ನಿಜ ಸತ್ಸುಖಾಂಬುದಿ ತಾನು ಹಾಲಿನ ಕಡಲಲ್ಲೇ ಇರುವವ ಅವನಿಗೇನು ಹಾಲು ಮೊಸರಿನ ಕೊರತೆ ಉಂಟು ಹಾಗಾದರೆ ಮತ್ತೆ ಯಾಕೆ ಬಂದ ಒಂದು ಮನೆಗೆ ನುಗ್ಗಿದ ಯಾವ ಮನೆಯಲ್ಲಿದ್ದಂಥ ಹೆಣ್ಮಗಳ ಮನದಲ್ಲಿ ಪುಣ್ಯ ಜಾಸ್ತಿ ಉಂಟು ಆ ಮನೆಗೆ ನುಗ್ಗಿದ ಹಾಲು ಮೊಸರು ಅಲ್ಲಿಂದ ತೆಗೆದ ತೆಗೆದಾಗ ಅವಳು ಸಿಟ್ಟೇ ಬಂತು ಏನು ನಿನ್ನ ಮನೆಯಲ್ಲಿ ಒಂದಷ್ಟು ಇದ್ದು ಪುನಃ ಇನ್ನೊಬ್ಬರ ಮನೆಗೆ ಕನ್ನ ಹಾಕಲಿಕ್ಕೆ ಬಂದಿದ್ದೀಯ ಅಬ್ಬೋ ಅದಕ್ಕೆ ಹಿರಿಯರೊಂದು ಮಾತು ಹೇಳಿದ್ದುಂಟು ಸಂಪತ್ತು ಜಾಸ್ತಿ ಇದ್ದಷ್ಟು ಆಸೆ ಜಾಸ್ತಿ ಅಂತೆ ಅದಕ್ಕೆ ನೀನೇ ಉದಾಹರಣೆ ಅಂತ ಅವಳು ಗದರಿಸಿದ್ದಳು ಗದ್ದಾಗ ಮೆಲ್ಲ ಅಲ್ಲಿಂದ ಹೊರಟ ಆದರೂ ಹಾಲು ಮೊಸರು ಹಿಡ್ಕೊಂಡೇ ಹೊರಟ ಮೆಲ್ಲ ಹೊರಟ ಹೊರಟಿದ್ದು ಮಾತ್ರ ಹಾಲು ಮೊಸರು ಹಿಡ್ಕೊಂಡು ಹೊರಟದ್ದಲ್ಲ ಅವಳ ಹಾಳು ಮನಸ್ಸಿನಿದ್ದಂಥ ಪುಣ್ಯವನ್ನು ಹಿಡ್ಕೊಂಡು ಹೊರಟ ಮನಸ್ಸು ಹಾಳು ಅವಳದ್ದು ಪುಣ್ಯ ಮಾತ್ರ ಒಳ್ಳೆಯದು ಅದನ್ನು ಹಿಡ್ಕೊಂಡು ತಾನ ಕೃಷ್ಣ ಹೊರಟ ಸರಿ ಹೊರಟ ಏನು ಮಾಡಬೇಕು ಇದನ್ನು ಇನ್ನು ಕೈಯಲ್ಲಿ ಹಿಡ್ಕೊಳ್ಳೋದು ಇಲ್ಲ ಹೊಟ್ಟೆಯಲ್ಲಿರಲಿಲ್ಲ ಹೊಟ್ಟೆಗೆ ತುಂಬಿಸಿಕೊಂಡು ಯಾವುದೋ ಒಂದು ತೆಗೆದಿಡ್ಲಿಕ್ಕೆ ಒಂದು ಜಾಗ ಬೇಕಲ್ಲ ಕೈಯಲ್ಲೇ ಎಷ್ಟು ಅಂತ ಹಿಡ್ಕೊಳ್ಳೋದು ಇದು ಇನ್ನೊಬ್ಬರಿಗೆ ಕೊಡಲಿಕ್ಕೆ ತನಗಲ್ಲ ಅದರಿಂದ ಇಲ್ಲಿ ಇರಲಿ ಅಂತ ಇಲ್ಲಿ ಉಂಟುಕೊಂಡ ಅಲ್ಲಿಂದ ಮತ್ತೊಂದು ಮನೆಗೆ ನುಗ್ಗಿದೆ ಮತ್ತೊಂದು ಮನೆ ನುಗ್ಗಿದಾಗ ಬಾ 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 ಅಂತ ಸ್ವಾಗತ ಮಾಡಿದಂತೆ ಅಲ್ಲಿ ಹೋದ ಅಲ್ಲಿದ್ದ ಹಾಲು ಮೊಸರನ್ನು ತೆಗೆದ ಅವಳು ಇನ್ನೂ ತೆಗಿ ಇನ್ನೂ ತೆಗಿ ಅಂತ ಇನ್ನೂ ತೆಗಿ ಇನ್ನೂ ತೆಗಿ ಅಂತಂದಾಗ ತನ್ನಲ್ಲಿದ್ದಂತ ಅವಳಿಗೆ ಕೊಟ್ಟು ಅಲ್ಲಿಂದ ಹೊರಟು ಬಿಟ್ಟ ಇದು ಏನು ಅಂತಂದರೆ ಅವಳಲ್ಲಿ ಪುಣ್ಯ ಕಮ್ಮಿ ಇತ್ತು ಅಲ್ಲಿಂದ ಪುಣ್ಯ ತಂದ ಇಲ್ಲಿ ಕೊಟ್ಟ ಅಂತ ಕೃಷ್ಣ ಯಾವಾಗಲೂ ಕೂಡ ಜ ವ್ಯಕ್ತಿಗಳನ್ನು ಸಮಾನವಾಗಿ ನೋಡುವವ ಸಮಾನವಾಗಿ ನೋಡುವ ಅಂತಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೋಡುವುದೇ ಸಮಾನವಾಗಿ ನೋಡುವುದು ಅಂತಂದರೆ ಅವರು ಸರಿಯಾಗಿ ಹಂಚಿದ್ದಾರೆ ಅಂತ ಹೇಳುವುದುಂಟು ನಾವು ಒಮ್ಮೊಮ್ಮೆ ಚೆನ್ನಾಗಿ ಹಂಚಿದರು ಸರಿಯಾಗಿ ಹಂಚಿದರು ಸಮಾನವಾಗಿ ಹಂಚಿ ಏನರ್ಥ ಎದ್ದೆಪ್ಪ ದೊಡ್ಡವರಿಗೆ ಎರಡೆರಡು ಲಡ್ಡು ಹಾಕಿದ್ದಾರೆ ಚಿಕ್ಕ ಮಕ್ಕಳಿಗೆ ಅರ್ಧರ್ಧ ಲಡ್ಡೆ ಹಾಕಿದ್ದು ಆದರೂ ಹೇಳುವಾಗ ಏನಂತಾರೆ ಸಮಾನವಾಗಿ ಅಂದರೆ ಏನರ್ಥ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಹಂಚುವುದಕ್ಕೆ ಸಮಾನವಾಗಿ ಹಂಚುವಿಕೆ ಅಂತ ಹೆಸರು ಆ ಧಾಟಿಯಲ್ಲಿ ಕೃಷ್ಣ ಈಗ ಎಲ್ರಿಗೂ ಕೂಡ ಸಮಾನವಾಗಿ ಹಂಚುವುದಕ್ಕೋಸ್ಕರ ಪ್ರತಿ ಮನೆ ಮನೆಗೂ ಕೃ ಯಾರ ಮನೆಯಲ್ಲಿ ಆದ್ದರಿಂದ ಈಗ ಶ್ರೀಮಂತರ ಮನೆಗೆ ಕಳ್ಳ ನುಗ್ಗಿರ್ತಾನೆ ನುಗ್ಗಿ ಅಲ್ಲಿಂದ ಹಿಡ್ಕೊಂಡು ಹೋಗ್ತಾನೆ ಮತ್ತೊಬ್ಬ ದರಿದ್ರೆ ಇರ್ತಾನೆ ಅವನಿಗೆ ಲಾಟ್ರಿಯಲ್ಲಿ ಒಂದಷ್ಟು ಲಾಟ್ರಿ ಹೊಡೆದಿರುತ್ತೆ ಇದೆಲ್ಲ ಏನು ದೇವರೇ ಆ ಮನೆಯಿಂದ ಈ ಮನೆಗೆ ನಾನಾ ರೀತಿಯಲ್ಲಿ ಕೊಡತಕ್ಕಂತಹ ಕ್ರಮ ಸರಿ ಹಾಗೆ ಹೋಗಿ ಒಂದು ಮನೆಯಿಂದ ತೆಗೆದು ಕೃಷ್ಣ ತಿಂದ ತಿಂದು ಮತ್ತು ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ ಬೆಕ್ಕುಗಳು ಮಂಗಗಳು ಇವುಗಳಿಗೂ ತಿನ್ನಿಸಿದ ಯಜಮಾನಿಗೆ ಬಂತು ಸೇರಿ ಎಲ ನೀನು ತಿನ್ನು ನೀನು ತಿಂದು ಉಳಿದದ್ದನ್ನು ಅವುಗಳಿಗೆ ಯಾಕೆ ತಿನ್ನಿಸಬೇಕು ಅಲ್ಲೇ ಬಿಟ್ಟು ಹೋಗಬಾರ್ದನು ಹೋದರೆ ಬಿಟ್ಟು ಹೋದರೆ ನಾನು ತಿಂತೇನಪ್ಪ ಅಂದ್ರಂತೆ ಅಯ್ಯೋ ನಾನು ತಿಂದು ಬಿಟ್ಟದ್ದಲ್ವ ಆದ್ರಿಂದಲೇ ನಾನು ತಿಂತೇನಪ್ಪ ಅಂದ್ರಂತೆ ಕೃಷ್ಣ ಹೇಳಿದೆ ನನ್ನ ಎಂಜಲು ಅಂದಂತೆ ಕೃಷ್ಣ ಅದಕ್ಕೆ ಅವಳಂದ್ರಂತೆ ಯಜಮಾಂತಿ ಮನೆ ಯಜಮಾಂತಿ ಆದ್ದರಿಂದಲೇ ನನಗೆ ಬೇಕು ನಿನ್ನ ಎಂಜಲಾದ್ದರಿಂದಲೇ ನನಗೆ ಬೇಕು ಅದರಿಂದ ಕೃಷ್ಣ ನೀನು ತಿನ್ನುವುದಕ್ಕೆ ಅಡ್ಡಿ ಇಲ್ಲ ಯಾರ್ಯಾರಿಗೋ ಹಾಗಾದರೆ ನಾವು ಮಂಗಗಳಿಂದಲೂ ಕೂಡ ನಿಕೃಷ್ಟವು ನಾವು ಬೆಕ್ಕಿಗಿಂತಲೂ ಕೂಡ ನಾವು ನಿಕೃಷ್ಟವ್ ಯಾಕೆ ಬೆಕ್ಕಿಗ ನಿನ್ನ ಶೇಷ ಕೊಟ್ಟಿ ನಮಗೆ ಬೆಕ್ಕಿನಷ್ಟಿರುವಷ್ಟು ನಮ್ಮಲ್ಲಿ ಪುಣ್ಯ ಇಲ್ವೋ ಕೃಷ್ಣ ಹಾಗಾದರೆ ಅಂದರೆ ಏನರ್ಥ ಇದರದ್ದು ಅಂತಂದರೆ ನಾವು ಎಂದೂ ಕೂಡ ದೇವರ ಶೇಷ ಅಲ್ಲದೆ ಇನ್ನೊಂದನ್ನು ಸ್ವೀಕಾರ ಮಾಡಬಾರದು ದೇವರು ಸ್ವೀಕಾರ ಮಾಡಿ ಅದು ಶೇಷ ಆಗಬೇಕು ಶೇಷವನ್ನು ನಾವು ಸ್ವೀಕಾರ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಾವು ದೇವರ ಹೆಂಡತಿಯ ಕೈಯಿಂದ ಪಾರಾಗುತ್ತೇವೆ ದೇವರ ಹೆಂಡತಿ ಹೆಸರು ಮಾಯಾ ಅಂತೇಳಿ ಏನಿದೆ ನಮಗೆ ಎಂಥದಂತಲೇ ಗೊತ್ತಾಗೋದಿಲ್ಲ ಮಾಯ ಮಯ 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 ಮ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗುವುದಿಲ್ಲ ಇದು ದೇವರ ಹೆಂಡತಿಯ ಕೆಲಸ ಅಂತ ಆದ್ದರಿಂದ ಅವಳ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತಾದರೆ ಇವನ ಉಚ್ಚಿಷ್ಟವನ್ನು ನಾವು ತಿನ್ನಬೇಕು ದ್ರೋಣಾಚಾರ್ಯರು ಅವತಾರ ಮಾಡಿದ್ದರು ಯಾರ ಅವತಾರ ಬೃಹಸ್ಪತಿಯ ಅವತಾರ ದ್ರೋಣ ಆರಾಮದಲ್ಲಿದ್ದರು ತನ್ನ ಪಾಡಿಗೆ ತಾನು ಚೆನ್ನಾಗಿಯೇ ಇದ್ದರು ಬಹಳ ವರ್ಷ ಆದಮೇಲೆ ಕ್ಷತ್ರಿಯ ವಂಶದಲ್ಲಿ ದೇವರು ಹುಟ್ಟಿದ ಕೃಷ್ಣ ಅವತಾರ ಮಾಡಿದ್ದ ವಿಷಯ ದ್ರೋಣಾಚಾರ್ಯಕ್ಕೆ ಹೀಗೆ ಬಂತು ನಾನು ಸತ್ತೆ ಎಂದು ಕೃಷ್ಣ ಅಲ್ಲಿ ಹುಟ್ಟಿದ್ದು ಕೃಷ್ಣದೇವಿಗೆ ಕೊಲ್ಲಿಕೆ ಬಂದ ಕಂಸನನ್ನು ಸತ್ತೆ ಅಂತ ಹೇಳಿದ್ದು ದ್ರೋಣಾಚಾರ್ಯ ಎಲ್ಲ ಅಕ್ಕಪಕ್ಕದವರಿಗೆ ಎಂಥದ್ದು ಅಂತಲೇ ಅರ್ಥ ಆಗಿಲ್ಲ ಕೊನೆಗೆ ದ್ರೋಣಾಚಾರ್ಯ ವಿವರಣೆ ಮಾಡಿ ಹೇಳಿದೆ ಅಯ್ಯೋ ದೇವರೇ ನಾನು ಭೂಮಿಗೆ ಬಂದದ್ದು ಯಾಕೆ ಅಂತಂದರೆ ಕೃಷ್ಣ ಉಂಡು ಉಳಿದದ್ದನ್ನು ಉಣ್ಣೋಣ ಉಂಡು ಕೃಷ್ಣನ ಉಚ್ಚಿಷ್ಟವನ್ನು ನಾನು ಉಂಡ್ರೆ ಸ್ವಲ್ಪ ನನ್ನ ಪ್ರಾರಬ್ಧ ಎಲ್ಲ ಬೇಗ ಸವಿಯುತ್ತೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭೂಮಿಗೆ ಬಂದರೆ ಈ ಕೃಷ್ಣ ಕ್ಷತ್ರಿಯನಾಗಿ ಹುಟ್ಟಿದಳು ಆ ನಕ್ಷತ್ರ ಹುಟ್ಟುಬಿಟ್ಟರೆ ನಿಮಗೆ ಸಿಗೋದಿಲ್ಲ ಅಯ್ಯೋ ಬ್ರಾಹ್ಮರಿಗೆ ಎಲ್ಲಿ ಕೊಡ್ತಾರೆ ಕ್ಷತ್ರಿಯರು ಕ್ಷತ್ರಿಯರ ಎಂಜಲನ್ನು ತಿನ್ನಬಾರದು ಆದ್ದರಿಂದ ನನಗೀಗ ಕೃಷ್ಣನ ಎಂಜಲು ಇಲ್ಲ ಹಾಗಾದರೆ ಏನು ಮಾಡುವುದು ಏನು ಮಾಡುವುದು ಏನು ಮಾಡೋದು ತಟ್ಟನೆ ಹೊಳಿತಂತೆ ಅದೇ ಇನ್ನೊಮ್ಮೆ ಹುಟ್ಟೋಣ ಇನ್ನೊಮ್ಮೆ ಹುಟ್ಟೋಣ ಅಂತ ಆಲೋಚನೆ ಮಾಡಿ ಹುಟ್ಟಿದ್ದೇ ಉದ್ಧವ ಅದೇ ಬೃಹಸ್ಪತಿ ಆಚಾರ್ಯರು ಉದ್ಧವನಾಗಿ ಬಂದರು ಭೂಮಿಗೆ ಯದ್ಯಪಿ ದೇವತೆಗಳು ಭೂಮಿಯಲ್ಲಿ ಹುಟ್ಟುವುದು ಅಂತಂದರೆ ಹಿಂದೇಟು ಹಾಕ್ತಾರೆ ಯಾಕೆ ಅವರಿಗಿದು ನರಕ ದೇವತೆಗಳನ್ನು ತಪ್ಪು ಮಾಡಿಬಿಟ್ರೆ ಅವರಿಕ್ಕಿಂತ ದೊಡ್ಡವರು ಅವರಿಗೆ ಬೈಯೋದು ಹೋಗಿ ಭೂಮಿಯಲ್ಲಿ ಹುಟ್ಟು ನಾವು ತಪ್ಪು ಮಾಡಿಬಿಟ್ರೆ ನಮಗೆ ಹೇಳ್ತಾರಲ್ಲ ಹೋಗಿ ನರಕಕ್ಕೆ ಹೋಗು ಅಂತ ಅದೇ ರೀತಿಯಲ್ಲಿ ದೇವತೆಗಳು ತಪ್ಪು ಮಾಡಿಬಿಟ್ರೆ ಅವರ ಹಿರಿಯ ದೇವತೆಗಳು ಅವರಿಗೆ ಬಯೋದು ಹೋಗಿ ಭೂಮಿಯಲ್ಲಿ ಹುಟ್ಟು ಅಂತ ಹಾಗಾದರೆ ದೇವತೆಗಳು ಭೂಮಿಯಲ್ಲಿ ಹುಟ್ಟುವುದು ಅಂತಂದರೆ ನರಕಕ್ಕೆ ಅವರು ನಾವಿಲ್ಲಿ ಆರಾಮಿದ್ದೇವೆ ನರಕದಲ್ಲಿ ಆರಾಮಿದ್ದೇವೆ ನಾವು ನರಕಕ್ಕೆ ಹೋಗುವುದಂತರ್ಥ ಹಾಗಾದರೆ ಒಮ್ಮೊಮ್ಮೆ ಹುಟ್ಟುವುದೇ ದೇವತೆಗಳಿಗೆ ಕಷ್ಟ ಮನುಷ್ಯ ಲೋಕದಲ್ಲಿ ತತ್ರಾಪಿ ಈಗ ಬೃಹಸ್ಪತಿಯ ಆಲೋಚನೆ ಮಾಡಿದ್ರಂತೆ ನರಕ ಆಗಲಿ ಸ್ವರ್ಗ ಆಗಲಿ ಇನ್ನೊಮ್ಮೆ ಹುಟ್ಟುವುದಂತೂ ಖಂಡಿತ ಹುಟ್ಟಲೇಬೇಕು ನನಗೆ ಯಾಕೆ ನನಗೆ ದೇವರ ಎಂಜಲು ಬೇಕು ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ಹುಟ್ಟಲೇಬೇಕು ಅಂತೇಳಿ ಕೃಷ್ಣನ ನಂತರದಲ್ಲಿ ತಾನು ಯದುವಂಶದಲ್ಲಿ ಉದ್ಧವನಾಗಿ ಹುಟ್ಟಿದ್ರು ಅದೇ ಬೃಹಸ್ಪತ್ಯಾಚಾರ್ಯರು ಕೃಷ್ಣನ ಎಂಜಲು ಸಿಕ್ಕಿತು ತ್ವಯಾ ಉಪಭುಕ್ತ ಕೃಷ್ಣ ತ್ವಯಾ ನಿನ್ನಿಂದ ಉಪಭುಕ್ತ ಸ್ರಕ್ ಗಂಧ ಉಚ್ಚಿಷ್ಟ ಸ್ರಕ್ ಅಂದರೆ ಮಾಲೆ ಗಂಧ ಅಂದರೆ ಕೃಷ್ಣ ಹಚ್ಚಿಕೊಂಡು ಉಳಿದಿರತಕ್ಕಂಥ ಗಂಧ ఆమె ఉచ్చిష్ట అందే ఉచ్చిష్ట భోజనో దాస తవ మాయాం జయేమీ నిన్న హెండతి కైయంగా తప్పకొళకే నమకి అనుకూల ఆగ హిరియర మాత త్వయోపభుక్త స్రగ్గంత వసోలంకార చర్చితా ఉచ్చిష్ట భోజనో దాసా తవ మాయా జయే అంత అంద ಭಗವಂತನ ಎಂಜಲು ಅಲ್ಲದೆ ಬೇರೆ ಯಾವುದನ್ನಾದರೂ ನಾವು ತಿಂದೆವು ಅಂತಂದರೆ ನಮಗೆ ಅನರ್ಥ ಕಾ ಖಂಡಿತ ಉಂಟು ಆದರೆ ದೇವರು ಉಚ್ಚಿಷ್ಟವನ್ನೇ ತಿನ್ನಬೇಕು ಅಂತ ನಿಯಮ ಅದನ್ನು ಹೆಣ್ಮಗಳು ಅಂದ್ರಂತೆ ಇಲ್ಲ ನನಗೆ ಉಚ್ಚಿಷ್ಟ ಉಳಿಸಲಿಲ್ಲ ಮಂಗಗಳಿಗೆ ಉಚ್ಚಿಷ್ಟ ಕೊಟ್ಟ ಆದರೆ ನಾಳೆ ಮಂಗಗಳು ಉದ್ಧತರಾಗುತ್ತವೆ ಎನ್ನ ಉದ್ಧಾರ ಬೇಡವಾ ಅಂತ ಹೆಣ್ಮಗಳು ಇದಕ್ಕೋಸ್ಕರ ಸಿಟ್ಟಾದರೂ ವಿನಃ ಮತ್ತು ಕೃಷ್ಣ ತಿಂದಾಂತ ಹೆಣ್ಮಕ್ಕಳು ಹೆಚ್ಚಿನ ಹೆಣ್ಮಕ್ಕಳು ತಾವು ಸಿಟ್ಟಾಗಿಲ್ಲ ಎಲ್ಲಿಯ ತನಕ ಅಂತಂದರೆ ಕೃಷ್ಣ ಅದೇ ಬೆಳೆದು ದೊಡ್ಡವನಾದ ದೊಡ್ಡವನಾದ ಕಾಡಲ್ಲಿ ಕೊಳಲು ಊದಲಿಕ್ಕೆ ಆರಂಭ ಮಾಡಿದ ಒಂದಷ್ಟು ಗೋವುಗಳನ್ನು ಸುತ್ತಮುತ್ತ ಹಾಕಿಕೊಂಡ ಆವಾಗ ಎಲ್ಲ ಹೆಣ್ಮಕ್ಕಳು ಕೂಡ ತಮ್ಮ ತಮ್ಮ ಮನೆಯಿಂದ ಬಂದರು ಕೃಷ್ಣನ ಕೊಳಲಿನ ಧ್ವನಿ ಕೇಳಿ ಬಂದುಬಿಟ್ರು ಕೃಷ್ಣ ಕೊಳಲಿನ ಹಾಡಿನ ಮೂಲಕ ಯಾವ ಹಾಡನ್ನು ಹೇಳಿದ್ದು ಗೊತ್ತಾ ಯಾವ ಹಾಡನ್ನು ನುಡಿಸಿದ್ದು ಗೊತ್ತಾ ಕೊಳಲಿನ ಮೂಲಕ ಗೋಪಿಕಾಸ್ತ್ರೀಯರೇ ಬನ್ನಿ ಬನ್ನಿ ಅಂತ ಅದನ್ನು ನೇರವಾಗಿ ಹೇಳಲಿಕ್ಕೆ ಆಗಿಲ್ಲ ಅವನಿಗೆ ಅದಕ್ಕೆ ಕೊಳಲಿನ ಧ್ವನಿಯ ಮೂಲಕ ಹೇಳಿದ ಅದು ಹೆಣ್ಮಕ್ಕಳಿಗೆ ಮಾತ್ರ ಅರ್ಥ ಆದದ್ದು ಪಾಪ ಅವರ ಗಂಡಂದರಿಗೆ ಅರ್ಥ ಆಗ್ತಿರಲಿಲ್ಲ ಈ ಕೆಲವು ಭಾಷೆಗಳು ಪಕ್ಷಿ ಪಕ್ಷಿಗಳಿಗೆ ಅರ್ಥ ಆಗುತ್ತೆ ಪ್ರಾಣಿ ಪ್ರಾಣಿಗೆ ಅರ್ಥ ಆಗುತ್ತೆ ಪಕ್ಷಿಯು ಮನುಷ್ಯನಿಗೆ ಮನುಷ್ಯನ ಪಕ್ಷ ಮನುಷ್ಯನ ಭಾಷೆ ಪಕ್ಷಿಗಳಿಗೆ ಅರ್ಥ ಆಗುತ್ತೆ ಪಕ್ಷಿಗಳ ಭಾಷೆ ಮನುಷ್ಯನಿಗೆ ಅರ್ಥ ಆಗೋಲ್ಲ ಈಗಿನ ಕಾಲದಲ್ಲಿಯೂ ಕೂಡ ಕೃಷ್ಣ ಅದು ಹಾಡನ್ನು ಹಾಡಿದ್ದೆ ಬನ್ನಿ ಅಂತ ಹೆಣ್ಮಕ್ಕಳೆಲ್ಲ ಬಂದೇ ಬಿಟ್ರು ಕೃಷ್ಣ ಇದ್ದಲ್ಲಿಗೆ ಬಂದೇ ಬಿಟ್ಟರು ಗಂಡೆಂದರು ಸಹಕಾರ ಕೊಟ್ಟರಂತೆ ಇದಕ್ಕೆ ಹೋಗಿ ಹೋಗಿ ಕೃಷ್ಣ ಕರೀತಾ ಇದ್ದಾನೆ ಅಂತ ಭೋಗಿ ಅಂತ ಅದು ಕೂಡ ಎಂಥ ಹೆಣ್ಮಕ್ಕಳು ಗೊತ್ತಾ ಅದೇ ದಿವಸ ಲಗ್ನ ಆದವರು ನವ ದಂಪತಿಗಳು ಆ ಗಂಡಂದಿರು ಮೊದಲನ ರಾತ್ರಿಗೇನೆ ತಮ್ಮ ಹೆಣ್ಣು ಮಕ್ಕಳನ್ನು ಕೃಷ್ಣನ ಬೆಳಿಗ್ಗೆ ಕಳಿಸಿಕೊಟ್ಟಿದ್ದ ಏನಿದು ಇದರ ಅಂತ ಅಲ್ಲಿಂದ ಮತ್ತೆ ನಮ್ಮಲ್ಲಿ ಬಂದದ್ದು ಏನು ಅಂತ ಲಗ್ನದ ದಿವಸ ಗೃಹ ಪ್ರವೇಶಕ್ಕಿಂತ ಮೊದಲು ಗುಡಿ ಪ್ರವೇಶ ಅಂತ ಲಗ್ನ ಆದ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತೇವಲ್ಲ ಹೆಚ್ಚಿನ ಕಲ್ಯಾಣ ಮಂಟಪಗಳಲ್ಲಿ ಒಂದು ಮೂಲೆಯಲ್ಲಿ ಒಂದು ದೇವತಾ ವಿಗ್ರಹ ಪ್ರತಿಷ್ಠೆ ಮಾಡಿರ್ತಾರೆ ಅಲ್ಲೇ ಒಂದು ಕಲ್ಯಾಣ ಮಂಟಪ ಹೊರಗೆ ಒಂದು ಪುಟ್ಟ ಗುಡಿ ಕಟ್ಟಿರ್ತಾರೆ ಯಾಕೆ ನವ ದಂಪತಿಗಳು ಮೊದಲು ದೇವರ ದರ್ಶನ ಮಾಡಬೇಕು ಹೇಳಿ ಏನು ಉದ್ದೇಶ ಅವನಿಗೆ ಇವಳು ಹೊಸತು ಇವನಿಗೆ ಅವಳು ಹೊಸತು ಇಬ್ಬರು ಕೂಡ ನಾವು ಪರಸ್ಪರ ಅನುಭವಿಸಿಲ್ಲ ಇನ್ನೂ ಕೂಡ ಊಟ ಅನುಭವ ಆಗಿಲ್ಲ ಅನುಭವಾತು ಪೂರ್ವದಲ್ಲಿ ದೇವರ ನೈವೇದ್ಯ ಆಗಬೇಕು ಆದ್ದರಿಂದ ಗಂಡಂದಿರು ತಮ್ಮ ತಮ್ಮ ಗಂಡಂದಿರು ತಮ್ಮ ತಮ್ಮ ಹೆಂಡಂದಿಯರನ್ನು ಹೋಗಿ ಕೃಷ್ಣನ ಬಳಿಗೆ ಅಂತ ಕಳಿಸಿಕೊಟ್ಟಂತೆ ಯಾಕೆ ಕೃಷ್ಣನಿಗೆ ಮೊದಲು ನೈವೇದ್ಯ ಆಗಬೇಕು ಆಮೇಲೆ ನಾವು ನಿಮ್ಮನ್ನು ಸ್ವೀಕಾರ ಮಾಡ್ತೇವೆ ಅಂಥೇಳಿ ತಮ್ಮ ಹೆಣ್ಮಕ್ಕಳನ್ನೆಲ್ಲ ಕೃಷ್ಣನ ಬಳಿಗೆ ಕಳಿಸಿಕೊಟ್ಟರು ಸ್ವಯಂ ಗಂಡಂದಿರೇ ಕಳಿಸಿಕೊಟ್ಟರು ರಾತ್ರಿ ಹೊತ್ತು ಹೆಣ್ಮಕ್ಕಳು ಬಂದರು ಕೃಷ್ಣನ ಬಳಿಗೆ ಹಗಲು ಹೊತ್ತು ಗಂಡಂದಿರು ಬಂದರು ಕೃಷ್ಣನ ಬಳಿಗೆ ಹಗಲು ಹೊತ್ತು ಗಂಡ್ ಹೆಣ್ಮಕ್ಕಳು ಮನೆಯಲ್ಲಿ ಕೂತು ಗಂಡಂದಿರನ್ನು ಹೋಗಿ ಕೃಷ್ಣನ ಬಳಿಗೆ ನಿಮ್ಮನ್ನು ನಾನು ಅನುಭವಿಸಬೇಕಾದರೆ ಮೊದಲು ದೇವರು ನಿಮ್ಮನ್ನು ಅನುಭವಿಸಬೇಕು ಆಮೇಲೆ ದೇವರ ಶೇಷ ದೇವರ ನೈವೇದ್ಯ ನನಗೆ ಅಂತ ಹೆಣ್ಮಕ್ಕಳು ದೇವರ ಶೇಷ ದೇವರ ನೈವೇದ್ಯ ನನಗೆ ಅಂತೇಳಿ ಗಂಡು ಮಕ್ಕಳು ಹೀಗೆ ಪರಸ್ಪರ ಹಗಲಿಗೆ ಗೋಪಾಲಕರು ಹಗಲಿಗೆ ಗೋಪರು ರಾತ್ರಿಗೆ ಗೋಪಿಯರು ಇವರೆಷ್ಟು ಜನ ಕೃಷ್ಣನ ಬಳಿಗೆ ಬರ್ತಾ ಇದ್ದರು ಇದು ನಾವು ಮಾಡತಕ್ಕಂಥ ಅನುಸಂಧಾನ ಕೃಷ್ಣ ಸಂದರ್ಭದಲ್ಲಿ ಹೇಳ್ತಿದ್ದಂತೆ ಹೋಗಿ ಹೋಗಿ ಮನೆಗೆ ಅಂತ ಹೆಣ್ಮಕ್ಕಳನ್ನು ಹೇಳ್ತಿದ್ದಂತೆ ಮನೆ ಹೋಗಿ ಬರಬೇಡಿ ಇಲ್ಲಿಗೆಲ್ಲ ನಿಮ್ಮ ಗಂಡಂದರು ಮನೆಯಲ್ಲಿದ್ದಾರೆ ನೀವು ಬರಬೇಡಿ ನಿಮ್ಮ ಕಾಂತ ಮನೆಯಲ್ಲಿದ್ದಾನೆ ಬರಬೇಡಿ ಇಲ್ಲಿಗೆ ಅಂತ ಆವಾಗ ಹೆಣ್ಮಕ್ಳು ಹೇಳ್ತಿದ್ರಂತೆ ಅವರು ಸ್ವಲ್ಪ ಶಾಸ್ತ್ರದ ಹಿನ್ನೆಲೆ ಉಳ್ಳವರ ಆ ಹೆಣ್ಮಕ್ಕಳೆಲ್ಲ ಅವರಂದರೆ ನಿಜವಾದ ಕಾಂತ ನೀನು ಮನೆಯಲ್ಲಿದ್ದವರು ಮನೆಯಲ್ಲಿದ್ದವರು ಕ ಅಂತ ಕಾಂತ ಅಂತ ಕ ಅಂದರೆ ಸುಖಕ್ಕೆ ಕ ಅಂತ ಹೆಸರುಂಟು ನಾವು ಇಷ್ಟರ ತನಕ ನಮ್ಮ ತಾಯಿ ಮನೆಯಲ್ಲಿ ಚೆನ್ನಾಗಿದ್ದೇವೆ ಯಾವಾಗ ಈ ಹುಡುಗನಿಗೆ ನಮ್ಮನ್ನು ಲಗ್ನ ಮಾಡಿಕೊಟ್ಟರು ಯಾವಾಗ ಈ ಹುಡುಗ ಎನಗೆ ಕಾಂತನಾದನೋ ಅಂದಿನಿಂದ ಎನ್ನ ಸುಖಕ್ಕೆ ಕ ಎನ್ನ ಸುಖಕ್ಕೆ ಅಂತ ಎನ್ನ ಸುಖ ಮುಗಿದು ಹೋಯ್ತು ಇದನ್ನೇ ನೋಡಿ ಕಾಣುತ್ತೆ ಆಂಗ್ಲರು ಗಂಡನಿಗೆ ಹೆಸರು ಕೊಟ್ಟದ್ದು ಹಸ್ಬೆಂಡ್ ಯಾರಿಂದಾಗಿ ಈ ಹೆಣ್ಣು ಮಗಳ ಹಾಸ ಬೆಂಡಾಯಿತೋ ಅವ ಹಸ್ಬೆಂಡ್ ಹಾಸ ಬೆಂಡಾಯ್ತಲ್ಲ ಅದು ಚೆನ್ನಾಗಿ ಹಾಸ ಇತ್ತು ಇವಳ ಮುಖದಲ್ಲಿ ತಾಯಿ ಮನೆಯಲ್ಲಿರುವಾಗ ಇವಳ ಮುಖದಲ್ಲಿ ಹಾಸ ಮಂದ ಹಾಸ ಚೆನ್ನಾಗಿತ್ತು ಲಗ್ನ ಮಾಡಿ ಕೊಟ್ಟ ಮೇಲೆ ಹಾಸ ಪೂರ ಬೆಂಡ್ ಆಯ್ತು ಇವಳಿಂದ ಅವನ ಹಾಸನೂ ಬೆಂಡಾಗ್ಬೋದು ಆದ್ದರಿಂದ ಅವನಿಗೆ ಹಸ್ಬೆಂಡ್ ಅಂತ ಅವನಿಗೆ ಹೆಸರು ಯಾರಿಂದ ಇವಳ ಹಾಸ್ಯ ಬೆಂಡಾಯಿತು ಆದ್ದರಿಂದ ಅವನಿಗೆ ಅಂತ ಹೆಸರು ಪ್ರಾಯಶಃ ಇಂಗ್ಲೀಷರು ಇದನ್ನು ನೋಡಿಕೊಂಡೇ ಆಂಗ್ಲ ಭಾಷೆಯಲ್ಲಿ ಹಸ್ಬೆಂಡ್ ಅಂತ ಹೆಸರು ಕೊಟ್ಟರು ಏನು ಅಂತೂ ನಾವು ಇದರಲ್ಲಿ ತೆಗೆಯಬೇಕಾದ್ದು ಏನು ಅಂತಂದರೆ ನಮ್ಮ ದಾಂಪತ್ಯ ಜೀವನವೇ ಆಗಿರಲಿ ಅಲ್ಲಿಯೂ ಕೂಡ ನಾವು ಮೊದಲು ಮಾಡಬೇಕಾದ್ದು ಮತ್ತೆ ಬಾ ನಾವು ಮ ಮಾಡಬೇಕಾದ್ದು ಒಂದ ಹಣ್ಣ ತೆಗಿಯಿರಿ ಒಂದೊಂದು ಒಂದೊಂದು ಹಣ್ಣು ತೆಗೀರಿ ಇಕೊಳ್ಳ ತೆಗಿ ಒಂದೊಂದು ಹಣ್ಣು ಆದರೂ ನಾವು ನಮ್ಮ ಅನುಸಂಧಾನ ಏನು ಅಂತಂದರೆ ಇದನ್ನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೆ ಪ್ರಾಯಶಃ ಹಾಗೆ ದೇವರಿಗೆ ನೈವೇದ್ಯ ಮಾಡದೇನೆ ನಮ್ಮ ಹೆಂಡತಿಯನ್ನು ಗಂಡನನ್ನು ದೇವರಿಗೆ ನೈವೇದ್ಯ ಮಾಡದೇನೆ ನಾವು ಸ್ವೀಕಾರ ಮಾಡಿದ್ದಕ್ಕೇನೆ ಬಹಳಷ್ಟು ಮನೆಗಳಲ್ಲಿ ಅದು ಜೀರ್ಣಕ್ಕೆ ಬರ್ತಾ ಇಲ್ಲ ಆ ದಾಂಪತ್ಯ ಜೀವನ ಜೀರ್ಣಕ್ಕೆ ಬರ್ತಾಯಿಲ್ಲ ಯಾವಾಗ ಜೀರ್ಣಕ್ಕೆ ಬರುವುದು ದೇವರಿಗೆ ನೈವೇದ್ಯ ಆದಮೇಲೆ ಉಂಡೆವು ಜೀರ್ಣ ದೇವರಿಗೆ ನೈವೇ ಆದಮೇಲೆ ನಾವು ಉಂಡೆವು ಜೀರ್ಣಕ್ಕೆ ಬರುತ್ತೆ ಆ ದೃಷ್ಟಿಯಲ್ಲಿ ಹೆಣ್ಮಕ್ಕಳು ಇಷ್ಟು ಶಾಸ್ತ್ರದ ಹಿನ್ನೆಲೆ ಇಟ್ಟುಕೊಂಡು ಕೃಷ್ಣನನ್ನು ತಾವು ಲೌಕಿಕವಾಗಿ ಉಪಾಸನೆ ಮಾಡ್ತಾ ಇದ್ದರು ಹೀಗೆ ಒಂದು ಸಂದರ್ಭದಲ್ಲಿ ಹ್ಮ್ ಹ್ಞೂ ಇಂಚೂರು ರಾಜನಿ ಸಂದರ್ಭ ಸ್ವಲ್ಪ ತಮಾಷೆಯ ಮಾಹೋದುಂಟು ಏನು ಅಂತ ಒಂದು ಮನೆಗೆ ಕೃಷ್ಣ ಹೋದ ಈಗ ಅಂದರೆ ಕೃಷ್ಣನ ಬಾಲ ಲೀಲೆಗಳನ್ನು ನಾವು ಕೇಳಿದರೆ ನಮ್ಮ ಬಾಲ ಮನಸ್ಸು ಶುದ್ಧ ಆಗುತ್ತೆ ಅಂತ ನಮ್ಮದು ನಾವು ಎಷ್ಟೇ ದೇಹಕ್ಕೆ ವಯಸ್ಸಾದರೂ ಕೂಡ ಮನಸ್ಸಿನ್ನೂ ಬಾಲವೇ ದೇವರನ್ನು ಸರಿಯಾಗಿ ತಿಳ್ಕೊಳ್ಳೋದನ್ನ ನಮ್ಮ ಮನಸ್ಸು ಬಾಲವೇ ಕೆಲವು ಜನ್ಮಗಳ ತನಕ ನಮ್ಮ ಮನಸ್ಸು ಬಾಲವೇ ಆದರೆ ಬಾಲ ಮನಸ್ಸನ್ನು ಶುದ್ಧ ಮಾಡಬೇಕು ಶುದ್ಧ ಮಾಡುವುದು ಈ ಲೀಲೆಗಳಿಂದ ಅದರಿಂದ ಒಂದೆರಡು ಮೂರು ಎರಡು ಲೀಲೆಗಳನ್ನು ನಾವು ನೋಡಿದರೆ ಸದ್ಯಕ್ಕೀಗ ನಾಳೆಗೆ ಒಂದು ಉಪನ್ಯಾಸ ಮುಗಿದ್ರೆ ಅಲ್ಲಿಗೆ ಏಳು ಉಪನ್ಯಾಸ ನಾಳೆ ಬೆಳಿಗ್ಗೆಗೆ ಮುಗಿಯುತ್ತೆ ಆಮೇಲೆ ಕಂಸವದೆ ಮಾಡಿಕೊಂಡು ರುಗ್ಮಿಣೀಶ ರುಕ್ಮಿಣಿಯ ಸ್ವಯಂವರವನ್ನು ಮತ್ತೆ ಏಳು ಉಪನ್ಯಾಸಗಳಲ್ಲಿ ನೋಡಿದರೆ ಹಾಗಾದರೆ ಏನು ಒಂದು ಲೀಲೆ ಒಂದು ಮನೆಗೆ ಕೃಷ್ಣ ಪ್ರವೇಶ ಮಾಡಿದ ಪ್ರವೇಶ ಮಾಡಿ ಸರಿ ಅವಳು ಎತ್ತರದಲ್ಲಿ ಇಟ್ಟಿದ್ದಳಂತೆ ಕೃಷ್ಣ ಬರ್ತಾನೆ ಅಂದರೆ ಪಾಪ ಅವಳಿಗೆ ಗೊತ್ತಿಲ್ಲ ಏನು ಕೃಷ್ಣ ಅಲ್ಲಿಗೆ ಬೆಳೀತಾನೆ ಅಂತ ಅವಳಿಗೆ ಗೊತ್ತಿಲ್ಲ ಅದು ಅದಕ್ಕೆ ದೇವರು ಅಂತ ಅನ್ನೋದು ಏನು ದೇವರು ಯಾವಾಗಲೂ ದೇವರ ಕ್ರಮ ಹೇಗೆ ಅಂತಂದರೆ ನಮಗೆ ಸಮಸ್ಯೆ ಬಂದರೆ ಬಾ ನನ್ನಲ್ಲಿಗೆ ಅಂತ ಕರೆಯುವುದಲ್ಲಂತೆ ಬಂದೆ ಅಂತ ಹೇಳ್ತಾನೆ ದೊಡ್ಡವರ ಕ್ರಮ ಹಾಗೆ ಅದಕ್ಕೆ ದೊಡ್ಡವರು ಅಂತ ಅನ್ನೋದು ನಾವೇನೋ ಸಮಸ್ಯೆಯಲ್ಲಿ ಬಿದ್ದಿದ್ದೇವೆ ಯಾರತ್ರ ನಮ್ಮ ಸಮಸ್ಯೆ ಹೇಳಲಿಕ್ಕೆ ಅಂತ ಹೋಗ್ತಾ ಇದ್ದೆ ಆವಾಗ ದೊಡ್ಡವರ ಲಕ್ಷಣ ಇಲ್ಲ ನಾನೇ ಬರ್ತೇನೆ ನಿನ್ನಲ್ಲಿಗೆ ಅಂತೇಳಿ ಅದೇ ರೀತಿಯಲ್ಲಿ ನಮಗೆಲ್ಲ ಜೀವರಿಗೆ ಸಮಸ್ಯೆ ಉಂಟಲ್ಲ ಸಮಸ್ಯೆ ಪರಿಹಾರಕ್ಕೋಸ್ಕರ ದೇವರು ಅವತಾರ ತಾಳಿಕೊಂಡು ಭೂಮಿಗೆ ಬರ್ತಾನೆ ಕಣ್ಣಿಗೆವೆಯಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳ ನಗಿದು ಜಿಪ್ಪೆಗೆ ರಸವ ನೀವಂತೆ ಭಗವಂತನ ಅವತಾರವನ್ನು ಹೇಳುವ ಕ್ರಮ ಇದು ಅದರಲ್ಲಿ ಮೊದಲನದ್ದು ನಂತರದ್ದು ಬಿಟ್ಟುಬಿಡಿ ಮಧ್ಯದ್ದೊಂದು ತೆಗೆದುಕೊಳ್ಳೋಣ ಏನು ಕೈ ಮೈ ತಿಣ್ಣಿಗೊದಗುವ ತೆರದಿ ಕಾಲಲ್ಲಿ ತುರಿಕೆ ಉಂಟಾಯಿತು ಅಂತ ಭಾವಿಸೋಣ ಆವಾಗ ಹಾಗ ಸಮಸ್ಯೆ ಎಲ್ಲಿ ಬಂತು ಕಾಲಿಗೆ ಬಂತು ಆ ಸಮಸ್ಯೆ ತೆಗಿಬೇಕು ಯಾರು ಕೈ ತೆಗಿಬೇಕು ಕಾಲನ್ನು ಮೇಲೆ ಕೈಯ ನಲಿಗೆ ಕೊಂಡೋಗ್ತೇವಾ ಅಂತ ಯಾರು ಕೂಡ ಕಾಲನ್ನು ಮೇಲಕ್ಕೆತ್ತಿ ತುರಿಸುವ ಕ್ರಮ ಇಲ್ಲ ಮತ್ತು ಕೈ ಅಲ್ಲಿಗೆ ಹೋಗ ನಾವು ಬಗ್ತೇವೆ ಕೈ ಅಲ್ಲಿಗೆ ಹೋಗುತ್ತೆ ಕಾಲಿನ ಸಮಸ್ಯೆ ಪರಿಹಾರ ಮಾಡುತ್ತೆ ಕಾಲಿನಂತೆ ಸಮಸ್ಯೆಗಳು ನಮಗೆ ಬಂದಾಗ ಕೈಯಂತೆ ದೇವರು ಅದಕ್ಕೆ ಕೈ ಮೈ ಕೈ ಮೈ ತಿಂಡಿಗೆ ಒದಗುವ ತರದಿ ಕೈ ತಾನು ಅಲ್ಲಿದ್ದಲ್ಲಿಗೆ ಸಮಸ್ಯೆ ಇದ್ದಲ್ಲಿಗೆ ಓಡುತ್ತೆ ಆ ಧಾಟಿಯಲ್ಲಿ ಭಗವಂತ ಇಲ್ಲಿಗೆ ಬರ್ತಾನೆ ಅದೇ ರೀತಿಯಲ್ಲಿ ಅವಳು ಹಾಲು ಮೊಸರು ಎತ್ತರದಲ್ಲಿ ಕಟ್ಟಿದ್ದಾಳೆ ಹಾಲು ಮೊಸರಿನ ಅಭಿಮಾನಿ ದೇವತೆಗೆ ದೇವರ ಬಳಿಗೆ ಹೋಗಬೇಕು ಯಾಕೆ ಇವಳು ಕಟ್ಟಿ ಹಾಕಿದ್ದಾಳೆ ಆ ದೇವತೆಗಳನ್ನೇ ಕಟ್ಟಿ ಒತ್ತಟ್ಟಿಗೆ ಇಟ್ಟಿದ್ದಾಳೆ ಅವು ಪಾಪ ಅವುಗಳಿಗೆ ದೇವರ ಬಳಿಗೆ ಹೋಗಬೇಕು ಹೋಗಬೇಕು ಅಯ್ಯೋ ಎಷ್ಟು ದಿವಸಪ್ಪ ಇವಳ ಮನೆಯಲ್ಲಿ ಇರುವುದು ಹೀಗೆ ಅಂತೇಳಿ ಅವುಗಳು ಒದ್ದಾಡ್ತಾ ಇದ್ದ ಅಭಿಮಾನಿ ದೇವತೆಗಳು ಅವಾಗ ದೇವರು ಬಂದೆ ಅಂತ ಬಂದು ಇಷ್ಟು ಪುಟ್ಟ ಮಗು ಬಂದಿದ್ದಾನೆ ಇದು ಇಷ್ಟು ಎತ್ತರದಲ್ಲಿ ಏನು ಮಾಡಿದ ಅಲ್ಲಿಗೆ ತಾನು ಬೆಳೆದ ವಿನ ಅದನ್ನು ಕೆಳಗೆ ಇಳಿಸಲಿಲ್ಲ ಇದು ದೊಡ್ಡವರ ಲಕ್ಷಣ ಭಗವಂತನ ಲಕ್ಷಣ ಹಾಗೆ ಒಂದು ಮನೆಗೆ ಕೃಷ್ಣ ಪ್ರವೇಶ ಮಾಡಿದ ಪಾಪ ಅವಳೆಲ್ಲೋ ಕೆಲಸದಲ್ಲಿದ್ದರು ಆ ಅಲ್ಲಿದ್ದಾನಲ್ವ ಕೃಷ್ಣ ಇಲ್ಲಿ ಬರಲಿಕ್ಕಿನ್ನೂ ತಡ ಉಂಟಲ್ಲ ಅಂತ ತಾನೇನು ತನ್ನ ಕೆಲಸದಲ್ಲಿದೆ ದಿಢೀರಂತ ಪ್ರತ್ಯಕ್ಷನ ಈ ಪ್ರತ್ಯಕ್ಷನ ಒಳ ಹೋಗಿಯೇ ಬಿಟ್ಟೆ ತನ್ನದೇ ಮನೆಯೋ ಎನ್ನುವ ಭಾವನೆಯಲ್ಲಿ ಒಳ ಹೋದ ಎಲ್ಲ ಕೋಣೆಗಳು ಪರಿಚಯ ಅವನಿಗೆ ಅದಕ್ಕೆ ಉಪನಿಷತ್ಕಾರ ಹೇಳಿದ್ರು ಈಶಾವಾಸ್ಯ ಸರ್ವ ಆದ್ದರಿಂದ ಹೆಣ್ಣು ಮಕ್ಕಳೆಲ್ಲ ತೆಪ್ಪಗೆ ಕೂತದ್ದು ಭಗವಂತ ಬಂದಾಗ ಹುಟ್ಟುವಾಗ ತರಲಿಲ್ಲ ಸಾಯುವಾಗ ಒಯ್ಯಲಿಲ್ಲ ಅಂಥೇಳಿ ಅದರಿಂದ ಅವನಿಗೆ ಸಂಬಂಧಪಟ್ಟದ್ದು ಏನು ಬೇಕಾದರೂ ಮಾಡಲಿ ತಿಂತಾನೋ ಬಿಸಾಕ್ತಾನೋ ಎಂಥದ್ದು ಜನಕರಾದ ಹೇಳಿದಂತೆ ಗೋಡೆ ಬಿದ್ದರೆ ಜಗಲಿ ಮೇಲೆ ಅಂತ ಏನಿದ್ರಿಂದ ನನಗೆ ನನ್ನದೇನು ಇದರಿಂದ ಹೋಗಲಿಲ್ಲ ಅಂತ ಹೇಳಿದಂತೆ ಅಂತ ಒಂದು ಮನೆಗೆ ನುಗ್ಗಿದ ಏನೇನೋ ವ್ಯವಸ್ಥೆ ಮಾಡಿಕೊಂಡ ಪಾತ್ರೆ ಒಳಗೆ ಕೈ ಹಾಕಿದ ಬೆಣ್ಣೆಯ ಪಾತ್ರೆ ಒಳಗೆ ಕೈ ಹಾಕಿದ ಹಾಕಿದಾಗ ಬಂದುಬಿಟ್ಲಿ ಯಜಮಾನ್ಟಿಗೆ ಬೇರೆ ಏನು ಗೊತ್ತಾಗದಿದ್ದರೂ ಕೂಡ ಮನೆಯಲ್ಲಿದ್ದಂಥ ಸೊತ್ತುಗಳಿಗೆ ಹಾನಿಯಾಗುತ್ತೆ ಅಂತಂದಾಗ ಯಜಮಾಂತಿಯರಿಗೆ ಗೊತ್ತಾಗ್ಬಿಡ್ತ ಬಂದೇ ಬಿಟ್ಳು ಬಂದು ಕೇಳಿಯೇ ಬಿಟ್ಳು ಹಸ್ತಃ ಕಿಂ ನವನೀತ ಭಾಜನ ಮುಖೇ ನ್ಯಸ್ತ ನ್ಯಸ್ತ ಅಂದರೆ ಇಟ್ಟದ್ದು ಯಾಕೋ ಬೆಣ್ಣೆ ಪಾತ್ರೆ ಒಳಗೆ ಕೈಯಾಕೆ ಹಾಕಿದ್ದೋ ಅಂತ ಗದ್ದರಿಸಿದಳು ಅದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟ ಅಂತಂದರೆ ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣ ಯಾ ಗೃಹೇ ನಯುಕ್ತ ಸ್ಥಿತಿ ಅಸ್ಯ ಕೋಮಲ ಹೃದಯ ಬೆಣ್ಣೆ ಅಮ್ಮ ಎಷ್ಟು ಮೃದು ಗೊತ್ತಾ ಗೊತ್ತು ಅಂದರೆ ಆ ಮಾತಿನ ಟೋನು ಹಾಗೆ ಇತ್ತು ಗೊತ್ತು ಈ ಮಾತಿನ ಟೋನು ಹೇಗಿತ್ತು ಅಂತಂದುಬಿಟ್ರೆ ಇವಳ ಎದುರಿಗೆ ಬೆಣ್ಣೆ ಹಿಡಿದ್ರೆ ಕರಗಬೇಕು ಅಷ್ಟು ಮಾತಿನಲ್ಲಿ ಬಿಸಿ ಇತ್ತು ಏನೋ ಯಾಕೋ ಇದ್ರ ಮೊಸರಿನ ಬೆಣ್ಣೆ ಪಾತ್ರೊಳಗೆ ಕೈ ಹಾಕಿದ್ದು ಅಮ್ಮ ಅಂದ ಇಂಥ ಸಂದರ್ಭ ನಾನು ಮಾತಾಡಿ ಮತ್ತೊಟ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಅವರಿಗೆ ಅಮ್ಮ ಅಂದ ಮತ್ತೇನಿಲ್ಲ ನಾನು ಹೇಗಿದ್ದೇನಪ್ಪ ನಾನು ಯಾರು ನೀನು ಗೊತ್ತು ಮಗು ಒಂದು ಪುಟ್ಟ ಮಗು ಒಂದು ಮನೆಗೆ ಬಂದು ಪಾಪ ಏನು ತಿನ್ನಬೇಕು ಅಂತಿರುವಾಗ ಆ ಮಗುವಿಗೆ ಎಷ್ಟು ತಿಂದೀತು ನೋಡಿ ನೀನೇ ಆಲೋಚನೆ ಮಾಡು ನಾನು ಪುಟ್ಟ ಮಗು ಎಷ್ಟು ತಿಂದೇನು ಒಂಚೂರು ನಾನು ತಿಂದದ್ದಕ್ಕೇನು ಇಷ್ಟು ಗಲಾಟೆ ಮಾಡುವಷ್ಟು ಕಠಿಣ ಹೃದಯ ಆದರೆ ನಿನ್ನದು ಇಂಥವಳ ಮನೆಯಲ್ಲಿ ಪಾಪ ಮೃದುವಾದ ಬೆಣ್ಣೆಗೆ ಇರಲಿಕ್ಕೆ ಮನಸ್ಸಿಲ್ಲ ಆದ್ದರಿಂದ ಅದು ನನಗೆ ಮೊರೆ ಹೊಕ್ಕಿತು ಬನ್ನಿ ಕಾಪಾಡಿ 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 ಅಂತ ಅದು ಬೊಬ್ಬೆ ಹಾಕಿತು ಬೆಣ್ಣೆ ಅವಾಗ ಕಾಪಾಡುವ ಕೆಲಸ ನನ್ನದು ನನ್ನ ಜಾಯಮಾನವೇ ಕಾಪಾಡು ಅದಕ್ಕೆ ನಾನು ಬಂದದ್ದು ಭೂಮಿಗೆ ಕಾಪಾಡಲಿಕ್ಕೇನೆ ಬಂದದ್ದು ನಾನು ಕಾಯ್ತಾ ಇದ್ದೆ ಯಾರು ಬೊಬ್ಬಿಡ್ತಾರೆ ಕಾಪಾಡಿ ಕಾಪಾಡಿ ಅಂತ ಬೊಬ್ಬಿಡ್ತಾರೆ ಅಂತ ನೋಡ್ತಿದ್ದೆ ಬೊಬ್ಬೆ ಕೇಳಿಸಿತು ಬೆಣ್ಣೆಯ ಬೊಬ್ಬೆ ಹಾಕಿದು ಕೇಳಿಸಿತು ಅದರಿಂದ ಇಂತಹ ಯಾವಾಗಲೂ ಕೂಡ ಕಾಠಿಣ್ಯಕ್ಕೂ ಮಾರ್ದಕ್ಕೋ ಹೊಂದಾಣಿಕೆ ಆಗೋಲ್ಲ ರಾತ್ರಿಗೂ ಹಗಲಿಗೂ ಹೊಂದಾಣಿಕೆ ಆಗೋಲ್ಲ ಕಾಠಿಣ್ಯಕ್ಕೂ ಮಾರ್ದಕ್ಕೋ ಹೊಂದಾಣಿಕೆ ಆಗೋಲ್ಲ ಆದ್ದರಿಂದ ಅಲ್ಲಿ ಇಡಬಾರ್ದು ಅಂತೇಳಿ ತೆಗೆದೆ ನಾನು ಏನು ಮಾಡ್ತೀಯಾ ತೆಗೆದು ಪುನಃ ಅಲ್ಲಿ ಗದರಿಸುವುದೇ ನಿಜವಾಗಿ ಈ ಸಂದರ್ಭ ಸ್ವಲ್ಪ ಮೆತ್ತಗೆ ಮಾತಾಡಬಾರ್ದ ನನ್ನನ್ನು ಕಠಿ ಕಠಿಣದವಳು ಅಂತಂದಳು ಇನ್ನು ಸ್ವಲ್ಪ ಸುಧಾರಿಸಿಕೊಳ್ಳೋಣ ಇಲ್ಲ ಇಲ್ಲ ಅದಿಲ್ಲ ಮತ್ತು ಗಟ್ಟಿಯಾಗಿಯೇ ಮಾತಾಡಿದ್ರು ಏನು ಮಾಡ್ತೀಯಾ ತೆಗೆದು ಮಾಡುವುದೇನು ನಾನು ಎಷ್ಟು ಮೃದು ಗೊತ್ತಾ ಏನು ಮೃದು ಇಷ್ಟು ಬೈದರೂ ಕೂಡ ನಾನು ಅದನ್ನು ತಲೆಗೆ ಹಚ್ಚಿಕೊಳ್ಳಿ ನಾನು ಮೃದು ಅಂತ ಅರ್ಥ ಅಲ್ವಾ ನಿಜ ನಿಜವಾಗಿ ಅದೇನು ಮಾಡಬೇಕು ಅಷ್ಟು ಬೈದದಕ್ಕೆ ಪ್ರತಿಕ್ರಿಯಿಸಬೇಕು ಒಂದಾ ಬೆಣ್ಣೆ ತೆಗೆದು ಸಖತ್ತು ಮುಖಕ್ಕೇನೆ ಬಿಸಾಡಬೇಕು ಏನು ಏನಾದರೂ ಮಾಡಬೇಕಿತ್ತು ಏನು ಮಾಡಿಲ್ಲ ನಾನು ಮತ್ತು ಆರಾಮವಾಗಿ ಎಂಥದ್ದು ನಾನು ಕೋಣ ಜಾತಿಯವ ಅದನ್ನು ಬೈದರೆ ಯಾರಿಗೋ ಬೈತಾ ಇದ್ದಾನೆ ಕಾಣುತ್ತೆ ಅಂತ ಎಣಿಸ್ಕೊಂಡು ನಾನು ಅದನ್ನು ಇಲ್ಲಿ ಒಳಗಿಟ್ಟುಕೊಳ್ಳೋಣ ಮೃದುವಾದ ಜಾಗದಲ್ಲಿ ಒಳಗಿಟ್ಟುಕೊಳ್ಳೋಣ ಅಂತ ಅದಕ್ಕೋಸ್ಕರ ಬಂದೆ ಹೊರತು ನನಗೇನಾಗಬೇಕಾಗಿದೆ ನಿನ್ನ ಮನೆಯಲ್ಲಿದ್ದಂತಹ ಹಾಲು ಮೊಸರು ಬೆಣ್ಣೆ ಬೆಣ್ಣೆತಿ ನನಗೇನು ಅದರಿಂದ ಉಪಯೋಗ ಇಲ್ಲ ಅದು ಎಲ್ಲಿ ಇರಬೇಕು ಮೃದುವಾದ ಪದಾರ್ಥ ಅಲ್ಲೇ ಇರಬೇಕು ಕಠಿಣವಾದ ಪದಾರ್ಥ ಕಾಠಿಣ್ಯ ಜಾಗದಲ್ಲಿರಬೇಕು ಮೃದುವಾದ ಪದಾರ್ಥ ಮೃದು ಜಾಗದಲ್ಲಿರಬೇಕು ಮೃದುವಾದ ನನ್ನಲ್ಲಿ ಹೃದಯದಲ್ಲಿ ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳೋಣ ಅಂಥೇಳಿ ನಾನು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಂ ಎಲ್ಲಿಯಾದರೂ ಉಂಟ ಅಂದಳು ಏನು ಅಮ್ಮ ಶಕಟಾಸುರ ಭಂಜನ ಯಾರು ಅಂತ ಕೇಳಿದಳು ನಾನೇ ಅಂದ ಶಕಟ ಅಂದರೆ ಬಂಡಿ ಪೂತನ ಜೀವಿತಹರಾದ ಮೇಲೆ ಶಕಟಾಸುರ ಭಂಜನ ಬಂಡ ತನ್ನ ಮನೆಯದ್ದೇ ಬಂಡಿ ಯಶೋದೆಯದ್ದೇ ಬಂಡಿ ನಂದಗೋಪನದ್ದೇ ಬಂಡಿ ಅದಕ್ಕೆ ಎತ್ತುಗಳನ್ನು ಕಟ್ಟಿ ಹಾಂ ಎತ್ತು ಅಂತಂತಿದ್ದಂತೆ ಅಂದರೆ ಪಾಪ ಅದು ಎತ್ತಿಕೊಳ್ತಿತ್ತು ಆಮೇಲೆ ಅದಕ್ಕೆ ಎತ್ತು ಅಂತ ಹೆಸರು ಬಂತು ದ್ವಾಪರ ಯುಗದಿಂದ ಅದಕ್ಕೆ ಎತ್ತು ಯಾಕೆಂದರೆ ಇವ ಏನೆಲ್ಲ ಬಂಡಿ ಮೇಲೆ ಏರಿಸ್ತಾನೋ ಅದನ್ನೆಲ್ಲ ಇದು ಎತ್ತುತ್ತಿತ್ತು ಆದರೆ ಎತ್ತು ಅಂತ ಅಂದಿನಿಂದ ಹೆಸರು ಬಂತು ಆ ಬಂಡಿ ಯಾರ್ದು ಬಂಡಿ ಇವಳದೇ ಬಂಡಿ ಏನು ಮಾಡಿದ ಬಂಡಿ ಗಾಡಿ ಲಗಾಡಿ ಯಾಕೆ ಆ ಗಾಡಿ ಕಂಸನ ಸೇವಕನಿಗೆ ಆಶ್ರಯ ಕೊಟ್ಟಿತ್ತು ಶಕಟಾಸುರ ಅಸುರ ಒಬ್ಬ ಬಂಡಿ ರೂಪದಲ್ಲಿ ಬಂದಲ್ವೋ ಕೃಷ್ಣನ ಕೊಲ್ಲಿಕೆ ಅಂತ ಪ್ರಯತ್ನ ಮಾಡಿದ್ದು ಅಂದರೆ ದುಷ್ಟರಿಗೆ ಯಾರು ಆಶ್ರಯ ಕೊಡ್ತಾರೋ ಅವರು ಶಿಷ್ಟರಾದರೂ ಕೂಡ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ತಕ್ಷಕ ಮತ್ತು ಇಂದ್ರ ಇಬ್ಬರನ್ನು ಒಟ್ಟಿಗೆ ಕರೀರಿ ಅಂಥೇಳಿ ಜನಮೇ ಜಯ ಅಂದರ್ಶಿಗಳು ಕರೆದೇ ಬಿಟ್ರು ಅದೇ ರೀತಿಯಲ್ಲಿ ನಿನ್ನ ಬಂಡಿ ಅಮ್ಮ ಆಶ್ರಯ ಕೊಟ್ಟದ್ದು ಇದು ನಮಗೆ ಎಚ್ಚರಿಕೆ ಅಲ್ವೋ ಭಗವನ್ನ ಒಂದು ಮಾತುಂಟು ನ ಉದ ಬಿಂದುಂ ನ ಅಂತ ಒಬ್ಬ ಭಗವನ್ನಿಂದಕ ನಮ್ಮ ಮನೆಗೆ ಬಂದರೆ ಹಸಿದಿರ್ಬೋದವ ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದಾನೆ ನಾವು ಊಟ ಮಾಡುವ ಹೊತ್ತಿಗೆ ಬಂದಿದ್ದಾನೆ ಮಾತ್ರ ಭಗವನ್ನಿಂದಕ ನಾನೇ ದೇವರು ಅಂತ ಹೇಳುವವ ದೇವರಿಗೆ ಗುಣಗಳಿಲ್ಲ ಅಂತ ಹೇಳುವವ ದೇವರು ಸುಳ್ಳು ಅಂತ ಹೇಳುವವ ಇಂಥವ್ರು ಮಧ್ಯಾಹ್ನದ ಹೊತ್ತಿಗೆ ಆಗಲಿ ಹಸಿದೇ ಇರಲಿ ಮನೆಗೆ ಬಂದರೆ ನಾ ಉದ ಬಿಂದು ಒಂದು ಬಿಂದು ನೀರು ಕೊಡಬೇಡ ನಾ ಉದ ಬಿಂದು ನ ತಂಡುಲಂ ಒಂದು ಅಕ್ಕಿ ಕಾಳು ಕೊಡಬೇಡ ಒಂದು ಅನ್ನದಗಳು ಕೊಡಬೇಡ ಒಂದು ಚೂರು ನೀರು ಕೊಡಬೇಡ ಅವನಿಗೆ ಯಾಕೆ ಅವ ಭಗವನ್ನಿಂದ ಅವರಿಗೆ ನಮ್ಮಲ್ಲಿ ಆಶ್ರಯ ಅಕಸ್ಮಾತ್ ಏನಾದರೂ ಕೊಟ್ಟೆವು ನಮ್ಮನ್ನು ಸಮೇತ ಭಗವಂತ ಉಚ್ಚಾಟನೆ ಮಾಡಿ ಬಿಡ್ತಾನೆ ಪ್ರಕೃತ ಅಮ್ಮ ನಿನ್ನ ಬಂಡಿಯಲ್ವಾ ಆ ಹಸುರನಿಗೆ ಆಶ್ರಯ ಕೊಟ್ಟದ್ದು ನಾನು ನನ್ನ ಕೆಲಸ ಏನು ಅಸುರ ನಿರ್ಮೂಲನೆ ಮಾಡೋದು ನನ್ನ ಕೆಲಸ ಅಸುರ ನಿರ್ಮೂಲನದೊಟ್ಟಿಗೆ ಅಸುರನಿಗೆ ಆಶ್ರಯ ಕೊಟ್ಟವರನ್ನು ನಿರ್ಮೂಲನೆ ಮಾಡುವುದೇ ಹೌದು ಕ್ರಮ ಉಂಟು ಗೊತ್ತಾ ಏನು ಒಳ್ಳೆಯವರಿಗೆ ಆಶ್ರಯ ಕೊಡ್ತೀರಾ ನಿಮ್ಮನ್ನು ಮೇಲಿಡ್ತೇವೆ ಒಳ್ಳೆಯವರಿಗೆ ಆಶ್ರಯ ಕೊಟ್ಟವರನ್ನು ಒಳ್ಳೆಯವರನ್ನು ಮೇಲಿಡ್ತೇವೆ ಸರಿ ಆ ಒಳ್ಳೆಯವರು ತಂದಿದ್ದೇವಲ್ಲ ಆ ಒಳ್ಳೆಯವರಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ ಇಬ್ಬರನ್ನ ಮೇಲೆ ಇಡ್ತೇವೆ ಆ ಒಳ್ಳೆಯವರು ಅಂತ ಬಂದು ಆಶ್ರಯ ಪಡ್ಕೊಂಡ್ರೆ ಆ ಒಳ್ಳೆಯವ್ರಿಗೆ ಕೆಟ್ಟು ಹೋದರೆ ನೀವು ಆಶ್ರಯ ಕೊಟ್ಟವರು ಒಳ್ಳೆಯವರಾದರೂ ಕೂಡ ಕೆಳಗಿಳಿಸ್ತೇವೆ ಅವರು ಬರುವಾಗ ಒಳ್ಳೆಯವರಾಗಿಯೇ ಬಂದಿದ್ದರು ಇವರ ಬಳಿಗೆ ನನಗೊಂಚೂರು ಆಶ್ರಯ ಕೊಡಿ ನಾನು ದೇವರು ದೊಡ್ಡವ ಅಂತ ಹೇಳುವವ ಅಂತೆಲ್ಲ ಶುರು ಮಾಡಿದರು ಸರಿ ಅಂತ ಒಳ್ಳೆಯವರು ಅಂತ ಅವರಿಗೆ ಬಿಗೆ ಎ ಆಶ್ರಯ ಕೊಟ್ಟರು ಆವಾಗ ಎಯನ್ನು ಬಿಯನ್ನು ನಾವು ಮೇಲಿಟ್ಟು ಆದರೂ ಮಾಡಿದ್ದೇವೆ ಬಿ ಅಲ್ಲಿ ಬಿ ಎತ್ತರಕ್ಕೆ ಹೋದ್ಮೇಲೆ ಕೆಟ್ಟದ್ದು ಮಾಡಲಿಕ್ಕೆ ಶುರು ಮಾಡಿದ ಅವಾಗ ಏನು ಮಾಡ್ತೇವೆ ಬಿಯನ್ನು ಮಾತ್ರ ಇಳಿಸುವುದಿಲ್ಲ ಆಶ್ರಯ ಕೊಟ್ಟ ಎಯನ್ನು ಕೂಡ ಇಳಿಸುವುದೇ ಕೆಳಗೆ ಉದಾಹರಣೆ ಏನು ಪುಷ್ಪ ಪರಿಮಳ ಬರ್ತಿತ್ತು ಒಳ್ಳೆ ಪುಷ್ಪ ಅದೇ ದಿವಸದ ಪುಷ್ಪ ನಾರಲ್ಲೇ ಕಟ್ಟಿದ್ದು ಆ ಪುಷ್ಪಕ್ಕೆ ಆಶ್ರಯ ಕೊಟ್ಟಿತ್ತು ಬಾಳೆ ನಾರು ಏನು ಮಾಡಿದೆವು ದೇವರ ತಲೆಯಲ್ಲಿಟ್ಟೆವು ಮರು ದಿವಸ ಪುಷ್ಪ ಏನಾಯಿತು ಕೊಳತು ಹೋಯಿತು ಹಗ್ಗ ಚೆನ್ನಾಗಿತ್ತು ಏನು ಮಾಡಿದೆವು ಪುಷ್ಪವನ್ನು ಹಗ್ಗವನ್ನು ಒಟ್ಟಿಗೆ ಕೆಳಗೆ ಇಳಿಸುವುದೇ ಹಗ್ಗ ಒಳ್ಳೆಯದುಂಟು ಅಂತ ನೋಡೋಲ್ಲ ಯಾಕೆ ಆ ಹಗ್ಗ ಕೊಳತದ್ದಕ್ಕೆ ಆಶ್ರಯ ಕೊಟ್ಟಿದೆ ಯದ್ಯಪಿ ಆಶ್ರಯ ಕೊಡುವಾಗ ಅವರು ಒಳ್ಳೆಯವರಾಗಿದ್ದರೂ ಕೂಡ ಮತ್ತೆ ಅವರು ಕೆಟ್ಟದ್ದರಿಂದ ಕೆಟ್ಟರು ಅಂದ ಕೂಡಲೇ ಹಗ್ಗ ಅವರನ್ನು ಬಿಡಬೇಕಿತ್ತು ಹಾಗೆ ಬಿಟ್ಟಿಲ್ಲ ಏನು ಮಾಡಿದರು ಇವರು ಬಂದರು ಹಗ್ಗ ಸೇಂದ್ರಾಯ ತಕ್ಷಕಾಯ ಸ್ವ ಅಂತೇಳಿ ಹಗ್ಗ ಸಮೇತ ಆ ಪುಷ್ಪ ಬಂದು ಮರುದಿವಸ ನಿರ್ಮಾಲ್ಯ ಹಗ್ಗ ಸಮೇತ ಆ ಪುಷ್ಪ ಕೆಳಗೆ ಬಂದು ಬಿಡ್ತು ಎಲ್ಲಿಗೆ ಗಟಾರಕ್ಕೆ ಹೋಗಿ ಬಿತ್ತು ಪಾಪ ಹಗ್ಗ ಒಳ್ಳೆಯದುಂಟು ಒಳ್ಳೇದಿದ್ದರೂ ಕೂಡ ಆ ಕೊಳತ ಪುಷ್ಪಕ್ಕೆ ಆಶ್ರಯ ಕೊಟ್ಟದ್ದಲ್ವಂತ ಗಟಾರಕ್ಕೆ ಹೋಯ್ತು ಅದೇ ರೇ ಕೃಷ್ಣ ಸ್ವಾರಸ್ಯ ಇಲ್ಲ ನಿನ್ನದು ನಿನ್ನ ಸಿದ್ಧಾಂತದ ಕ್ರಮ ಸರಿ ಇಲ್ಲ ಎಲ್ಲ ದಿನ ಬಂಡಿ ಚೆನ್ನಾಗಿದ್ದಿರಬಹುದು ಆದರೆ ಆಶ್ರಯ ಕೊಟ್ಟದ ಕೆಟ್ಟ ದೈತ್ಯನಿಗೆ ಆದ್ದರಿಂದ ನನಗೇನಂತೆ ನಾನು ಬಂದದ್ದು ಕೆಟ್ಟವರನ್ನು ಮರ್ದನ ಮಾಡಲಿಕ್ಕೆ ಕೆಟ್ಟವರು ಎಲ್ಲೇ ಇರಲಿ ಅದನ್ನು ಸಮೇತ ಮರ್ದನ ಮಾಡೋದು ನನ್ನ ಕೆಲಸ ಅಂತ ಕೃಷ್ಣ ಬಂಡಿ ಲಗಾಡಿ ಇದರದ್ದು ಆಂತರ್ಯ ನೋಡೋದು ಅಂತಾದರೆ ಯಶೋದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಪಾತ್ರೆಗಳನ್ನೆಲ್ಲ ಗಾಡಿ ಮೇಲೆ ಇಟ್ಟಿದ್ದು ಕೃಷ್ಣನನ್ನು ಗಾಡಿ ಕೆಳಗೆ ಇಟ್ಟಿದ್ದು ನಿಜವಾಗಿ ಏನು ಮಾಡಬೇಕು ಕ್ರಮ ಹೇಗೆ ನಮಗೆ ಯಾವುದು ಬೇಕಾದ ವಸ್ತು ಅದನ್ನು ಇಡೋದು ಬೇಡದ ವಸ್ತು ಅಂತಾರೆ ಕೆಳಗೆ ಇಡುದು ಇವಳು ಹಾಗೆ ಮಾಡಿದ್ದೀಗ ತನಗೆ ಬೇಕಾದ ಹಾಲು ಮೊಸರು ಎತ್ತರದಲ್ಲಿಟ್ಟು ಕೃಷ್ಣ ಭಾರಾಗಿದ್ದಾನೆ ಬಂಡಿ ಕೆಳಗಿಟ್ಟು ಓಹೋ ನನ್ನನ್ನು ಕೆಳಗಿಟ್ಟು ಇದನ್ನೆಲ್ಲ ಮೇರಿಟ್ಟಿದ್ದೀಯಾ ಹಾಗಾದರೆ ನಿನ್ನ ಎಂಥದ್ದು ಬಂಡಿಯೂ ಇಲ್ಲ ಹಾಲು ಮೊಸರು ತೋಟಗಳು ಇಲ್ಲ ಎಂಥದೂ ಇಲ್ಲ ಅಮ್ಮ ಅಂತಲೂ ನೋಡ್ತಿರಲಿಲ್ಲ ಕೃಷ್ಣ ಇದು ಕೃಷ್ಣ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅದರಿಂದ ಈ ಗೋಪಿ ಅಂದಳು ಆ ದಿವಸ ಬಂಡಿ ಮುರಿದದ್ದು ಯಾರೋ ಅಂತ ಕೇಳಿ ಬಂಡಿ ಕಬ್ಬಿಣದ್ದಲ್ವನೋ ಹೌದು ಆದರೂ ಮುರಿದದ್ದು ಯಾರೋ ನಾನೇ ಹಾಂ ಎಂಥದ್ದು ಪುನಃ ನೀನು ಮೃದುವ ಆ ಬಂಡಿಯನ್ನು ಮುರಿದಿರತಕ್ಕಂತಹ ನಿನ್ನ ಕಾಲು ಮಹಾರಾಯ ಕಬ್ಬಿಣದ ಬಂಟಿಯನ್ನು ಮುರಿದಂಥ ಕಾಲು ಎಷ್ಟು ಗಟ್ಟಿ ಇರಬೇಡುವನೋ ಎಷ್ಟು ಕಠಿಣ ಇರಬೇಡವನೋ ಹಾಗಿರೋ ಪುನಃ ಮೃದುವಾದ ನನ್ನಲ್ಲಿ ಬೆಣ್ಣೆ ನಟ್ಟುಕೊಳ್ತೀನಿ ನಾಚಿಕೆ ಆಗೋದಿಲ್ವ ನಿನಗೆ ಅಂತಂದು ಓಕೆ ಅಮ್ಮ ಹಾಗೇನಿಲ್ಲ ನಾನು ಮೃದುವಾಗಿಯೇ ಇದ್ದೆ ಮತ್ತೇನಾಯಿತು ಅದು ನಿಮ್ಮಂಥವರೆಲ್ಲ ಪ್ರತಿ ದಿವಸ ಅಮ್ಮನ ಮನೆಗೆ ಬರುವುದು ಅಮ್ಮ ಒಂಚೂರು ಮಗುವನ್ನು ಕೊಡಿ ಅಂತ ಹೇಳೋದು ತಾವು ಕೂತ್ಕೊಳ್ಳೋದು ನಿಮ್ಮ ನೀವೆಲ್ಲ ಕೂತ್ಕೊಳ್ಳೋದು ಗೋಪಮ್ಮ ಕೂತ್ಕೊಂಡು ಆ ಮಗುವ ನನ್ನನ್ನು ನಿಮ್ಮ ಎದೆ ಮೇಲಿಟ್ಟು ಕುಣಿಸುವುದು ಪ್ರತಿ ದಿವಸ ಕುಣಿಸುವುದು ಆವಾಗ ನನ್ನ ಮುಖದಲ್ಲಿ ಹಲ್ಲಿಲ್ಲದ ನನ್ನ ಬಾಯಿಯಲ್ಲಿ ನಗು ಬರ್ತಿತ್ತು ಆ ನಗುವನ್ನು ನೋಡುವುದು ಸಂತೋಷ ಪಡುವುದು ಹೀಗೆ ನೀವು ಮಾಡಿ 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 ನಿಮ್ಮ ಎದೆ ನನ್ನ ಕಾಲಿಗೆ ತಾಗಿ 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 ಕಾಲು ಗಟ್ಟಿಯಾದದ್ದು ಇಲ್ಲದಿದ್ದರೆ ನನ್ನ ಕಾಲು ಎಷ್ಟು ಮೃದು ಗೊತ್ತಾ ಅದು ಕೂಡ ಕೇಳಬೇಕಾ ಪ್ರತಿ ದಿವಸ ಲಕ್ಷ್ಮಿಯನ್ನ ಕಾಲಿಗೆ ಎಣ್ಣೆ ಹಚ್ಚಿ 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 ಎಷ್ಟು ಮೃದು ಮಾಡಿದ್ದಾಳೆ ಗೊತ್ತಾ ಅವಳು ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿರತಕ್ಕಂಥ ಎಣ್ಣೆ ಸೇವೆ ಒಂದು ಹತ್ತು ದಿವಸದಲ್ಲಿ ನಿಮ್ಮ ಎದೆ ತಾಗಿ 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 ಗಟ್ಟಿ ಆಯಿತು ಹಾಗಾದರೆ ಎಷ್ಟು ಗಟ್ಟಿ ನೋಡಿ ನಿಮ್ಮ ಎದೆ ಹತ್ತೇ ದಿವಸದಲ್ಲಿ ನನ್ನ ಕಾಲನ್ನು ಗಟ್ಟಿ ಮಾಡಬೇಕ ನಿಮ್ಮ ಎದೆ ಎಷ್ಟು ಗಟ್ಟಿ ಉಂಟು ಅಂತ ಇಷ್ಟು ಹೇಳಿದ ಮಹಾರಾಯ ಬೆಣ್ಣೆ ಬೇಕಿದ್ರೆ ತೆಗಿ ಮಾತಾಡಬೇಡ ಸುಮ್ಮನೆ ಮಾತಾಡಿ ನಮ್ಮನ್ನು ಪುರ ಕಠಿಣ ಹೃದಯ ಸ್ತ್ರೀಯ ಅಂತ ಒಂದು ಮಾತುಂಟು ಕಾಟಿನ್ ಕಠಿಣ ಹೃದಯ ಸ್ತ್ರೀಯ ಅಂತ ಒಂದು ಮಾತು ಇದರ ಆಂತರ್ಯ ಆ ಹೆಣ್ಣು ಮಕ್ಕಳ ಹೃದಯ ಕಲ್ಲಿನಂತೆ ಅಂತ ಕೃಷ್ಣನೇ ಹೇಳಿದ್ದು ನಿಮ್ಮ ಹೃದಯ ಕಲ್ಲಿನಂತೆ ಉಂಟು ಕಲ್ಲು ಅಂತೇಳಿ ನಾವು ಯಾರನ್ನು ಕರಿತೇವೆ ಗೊತ್ತಾ ವಾಯುದೇವರನ್ನು ಕಲ್ಲು ಅಂತ ಕರೀತೇವೆ ವಾಯುದೇವರಿಗೆ ಅಕಣಾಶ್ಮ ಅಂತ ಹೆಸರುಂಟು ಎಲ್ಲ ದೇವತೆಗಳಲ್ಲಿ ಕಣ್ಣಿನ ದೇವತೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿದರು ಇತರ ದೇವತೆಗಳು ಆವಾಗ ದೈತ್ಯರು ಬಂದು ಕಣ್ಣನ್ನು ನಾಶ ಮಾಡಿ ಕಣ್ಣಿನ ದೇವತೆಯನ್ನು ಸೋಲಿಸಿದರು ನಾಶ ಮಾಡಿದರು ಕಿವಿಯ ದೇವತೆಯಲ್ಲಿ ಆರಾಧನೆ ಮಾಡಿದರು ಅದನ್ನೂ ನಾಶ ಮಾಡಿದರು ಆದಲೇ ನೋಡಿ ನಮಗೆ ನೋಡಿ ನೋಡಿ ಸುಸ್ತಾಯಿತು ಕೇಳಿ ಕೇಳಿ ಸುಸ್ತಾಯಿತು ನಡೆದು ನಡೆದು ಸುಸ್ತಾಯಿತು ಮಾತಾಡಿ ಮಾತಾಡಿ ಸುಸ್ತಾಯಿತು ಹೀಗೆ ಈ ಇಂದ್ರಿಯಗಳ ಅಭಿಮಾನಿಗಳಲ್ಲಿ ಉಪಾಸನೆ ಮಾಡಿದ್ರು ಭಗವಂತನನ್ನು ದೇವತೆಗಳು ದೈತ್ಯ ರೂಪದ್ದನ್ನು ಹಾಳು ಮಾಡಿದರು ಕೊನೆಗೆ ಆಲೋಚನೆ ಮಾಡಿ 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 ಎಲ್ಲಿ ಉಪಾಸನೆ ಮಾಡೋದು ಅಂದಾಗ ಪ್ರಾಣನಲ್ಲಿ ಶ್ವಾಸದಲ್ಲಿ ಗಾಳಿ ದೇವತೆಯಲ್ಲಿ ಉಪಾಸನೆ ಮಾಡಿದ್ದರು ದೈತ್ಯರು ಬಂದರು ಏನೂ ಆಗಿಲ್ಲ ವಾಯುದೇವರು ಕಲ್ಲಿನಂತೆ ನಿಂತಿದ್ರು ಆದ್ರಿಂದಲೇ ನೋಡಿ ಸುಸ್ತಾಯಿತು ಕೇಳಿ ಸುಸ್ತಾಯಿತು ಆದರೆ ಸ್ವಲ್ಪ ವಿಶ್ರಾಂತಿ ಬೇಕು ಉಸಿರಾಡಿ ಸುಸ್ತಾಯಿತು ಅದರಿಂದ ಒಂಚೂರು ವಿಶ್ರಾಂತಿ ಬೇಕು ಯಾರಾದರೂ ಹೇಳ್ತಾರಾ ಉಸಿರಾಡಿ ಸುಸ್ತಾಯಿತು ಅದರಿಂದ ಸ್ವಲ್ಪ ಅದಕ್ಕೆ ಉಸಿರಾಡಿ ಸುಸ್ತಾಯ್ತಾ ಸ್ವಲ್ಪ ಬೇಡ ಯಾವಾಗಲೂ ವಿಶ್ರಾಂತಿ ಇರಲಿ ಚಿರ ವಿಶ್ರಾಂತಿ ಇರಲಿ ಉಸಿರಾಡಿ ಸುಸ್ತಾದರೆ ನೋಡಿ ಸುಸ್ತಾದರೆ ಸ್ವಲ್ಪ ವಿಶ್ರಾಂತಿ ಕೊಡೋಣ ಉಸಿರಾಡಿ ಸುಸ್ತಾಯ್ತಾ ಚಿರ ವಿಶ್ರಾಂತಿ ಕೊಡೋಣ ಅಂತಲ್ವ ಹಾಗಾದರೆ ಉಸಿರಾಟಕ್ಕೆ ಸುಸ್ತಿಲ್ಲಲ್ಲ ಅದು ವಾಯುದೇವರ ಅಭಿಮಾನಿ ಕಲ್ಲಿನಂತೆ ನಿಂತರಂತೆ ವಾಯುದೇವರು ಅಲ್ಲಿ ಉಪಾಸನೆ ಮಾಡಿದರು ದೇವತೆಗಳು ತಾವು ಬೇಕಾದ ಫಲವನ್ನು ಪಡೆದರು ಹೆಣ್ಮಕ್ಕಳ ಹೃದಯ ಕಲ್ಲಿನಂತೆ ಅಂತಂದರೆ ವಾಯುದೇವರ ಸನ್ನಿಧಾನ ಅಂತಾರೆ ಒಳ್ಳೆಯ ತಿಳುವಳಿಕೆ ಉಳ್ಳವರು ವಾಯುದೇವರ ಮೂಲಕ ಸರಿಯಾದ ತಿಳುವಳಿಕೆ ಉಳ್ಳವರು ತಮಗೆ ಇರಿಸ್ ಬಂದಿರತಕ್ಕಂಥ ತಿಳುವಳಿಕೆಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಬೇಕು ಅದಕ್ಕೋಸ್ಕರ ಮಗುವನ್ನು ಇಲ್ಲಿ ಹೆಣ್ಮಕ್ಕಳು ಕುಣಿಸ್ತಾ ಇದ್ರು ಅದರಿಂದ ನಮ್ಮಲ್ಲಿ ಬಂದದ್ದು ಲೌಕಿಕವಾಗಿಯೂ ಬಂದದ್ದು ಮಗುವಿಗೆ ಮೊದಲು ಸಂಸ್ಕಾರ ತುಂಬಿಸುವ ಕೆಲಸ ಅಮ್ಮನದ್ದು ಅದೇ ಒಂದು ಮೊದಲು ಪದ್ಯನೇ ಇತ್ತು ಶಾಲೆಯಲ್ಲಿ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಅಂತಿತ್ತು ಅದೇ ಅಮ್ಮ ಅದೇ ಅಂಬ ಅದೇ ಮಾತ ಅದೇ ಜನನಿ ಅದರಿಂದ ಹಾಗಾದರೆ ತಾಯಿಯಂದಿರು ಅವರ ಹೃದಯ ಹೇಗಿರಬೇಕು ಗಟ್ಟಿ ಇರಬೇಕು ಗಟ್ಟಿ ಅಂತಂದರೆ ಏನು ಅದರಲ್ಲಿ ಗಟ್ಟಿ ಅಂದರೆ ವಾಯುದೇವರ ಸನ್ನಿಧಾನ ಅಂದರೆ ವಾಯುದೇವರು ರುಜುಗಳು ತಪ್ಪು ಅಂತಂದರೆ ತಪ್ಪೇ ಅಣ್ಣನೇ ಆಗಲಿ ಅಣ್ಣದ್ದು ಯಜ್ಞ ನಡೀತಾ ಉಂಟು ತನ್ನದೇ ಮನೆಯಲ್ಲಿ ಅಶ್ವಮೇಧ ಯಜ್ಞ ನಡೀತಾ ಉಂಟು ಅಲ್ಲಿ ಯಾರಿದ್ದ ಚಿಕ್ಕಮನ ಗಂಡ ಇದ್ದ ಕುಂತಿಯ ತಂಗಿಯ ಗಂಡ ಶಿಶುಪಾಲ ಇದ್ದ ಅಲ್ಲಿ ಏನು ಮಾಡಿದ್ದ ಏನೋ ಅಬದ್ಧ ಮಾತಾಡಲಿಕ್ಕೆ ಶುರು ಮಾಡಿದೆ ಎದ್ದು ನಿಂತ ಭೀಮಸೇನ ಬಡಿತೇನೆ ನಿನ್ನನ್ನು ಅಂತಂದ ಆವಾಗ ಯಾರೋ ಅಂದರು ಹೋಮ ನಡೀತಾ ಉಂಟುಂದು ಹೋಮಕ್ಕೆ ನೀರು ಅಂತ ಭೀಮಸೇನ ನಾನು ಮೊದಲು ಇವನಿಗೀಗ ಎಳ್ಳು ನೀರು ಕೊಡಬೇಕಾಗಿದೆ ಆದ್ದರಿಂದ ಅಂತ ಭೀಮಸೇನೆ ಅಷ್ಟು ಭೀಮಸೇನ ರುಜು ಅಮ್ಮನೂ ಕೂಡ ತನ್ನ ಮಕ್ಕಳ ವಿಷಯದಲ್ಲಿ ರುಜುವಾಗಿರಬೇಕು ಮಗು ತಪ್ಪು ಮಾಡಿದಾಗ ಓ ಎನ್ನ ಮಗು ಅಡ್ಡಿ ಇಲ್ಲ ಅಂತ ಬಿಡ್ಬ ಅಲ್ಲೇ ಮಗುವನ್ನು ಶಿಕ್ಷಿಸಬೇಕು ಅದಕ್ಕೆ ಬೇಕಾದದ್ದೇನು ಹೃದಯ ಕಾಠಿಣ್ಯ ಹಾಗೆ ಹೃದಯ ಕಾಠಿಣ್ಯ ಉಂಟು ಅಮ್ಮನಿಗೆ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಸರಿ ಇಷ್ಟೆಲ್ಲ ಕಾಠಿಣ್ಯದಿಂದ ವಾಯುದೇವರ ಸಂಪರ್ಕದಿಂದ ಮಗುವನ್ನು ಚೆನ್ನಾಗಿ ಬೆಳೆಸಿದ ಮೇಲೆ ಆ ಹೃದಯದ ಆ ಕಾಠಿಣ್ಯವನ್ನು ಯಾರಿಗೆ ಅರ್ಪಣೆ ಮಾಡಬೇಕು ಭಗವಂತನಿಗೆ ಅರ್ಪಣೆ ಮಾಡಬೇಕು ಆದ್ದರಿಂದ ಹೆಣ್ಮಕ್ಕಳು ಕೃಷ್ಣ ಇವರೆಲ್ಲ ಹೇಳಿದ ಮಾತು ಶಾಸ್ತ್ರೀಯವಾಗಿ ಸಮಂಜಸ ಆಗಿ ಉಂಟು ಆದರೆ ದೇವರು ಕೂಡ ಏನು ಮಾಡಿದ ಸ್ವೀಕಾರ ಮಾಡಿದ ಅಂತ ಅರ್ಥ ಇವರ ಹೆಣ್ಮಕ್ಕಳ ಕಾಠಿಣ್ಯವನ್ನು ಸ್ವೀಕಾರ ಮಾಡಿದ ಅಂತ ಅರ್ಥ ಹಾಗೆ ನಿಮ್ಮ ಕಠಿಣ ಹೃದಯದ ಸಂಪರ್ಕದಿಂದ ಎನ್ನ ಕಾಲು ಕಠಿಣ ಆದದ್ದು ಅಂತಂದರೆ ಆ ಕಾಠಿಣ ಸ್ವೀಕಾರ ಮಾಡಿ ನಾನು ನನ್ನ ಪಾದದಲ್ಲಿ ಬಂತು ಅಂತ ಅರ್ಥ ತಾನೆ ಹಾಗಾದರೆ ಇಂತಹ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಈ ರೀತಿ ಅಳವಡಿಸಿಕೊಳ್ಳೋಣ ಎನ್ನ ಅಮ್ಮ ಅಥವಾ ನಾವು ಲಗ್ನ ಆಗುವ ಸಂದರ್ಭವೇ ಬಂತು ಅಂತ ಇಟ್ಟುಕೊಂಡ್ರೆ ಆವಾಗ ಪತ್ನಿ ಆದವಳು ಏನೋ ನಾನು ತಪ್ಪು ಮಾಡುವ ಪ್ರಸಂಗ ಬಂದಾಗ ಅವಳು ಕಠಿಣ ಹೃದಯದವಳಾಗಲಿ ವಾಯುದೇವರ ಸನ್ನಿಧಾನ ಅವಳಲ್ಲಿ ಯಾಕ ಬರಲಿ ಬಂದು ನಾನು ಅಂತಿದ್ದಕ್ಕಂತಹ ವಾತಾವರಣ ಬರಲಿ ಅಂತ ಈ ದೃಷ್ಟಿಯಿಂದ ಕೃಷ್ಣ ಮಲ್ಲಿ ಮಾಡಿ ಮುಂದೆ ಹೋದಾಗ ಯಶೋದೇ ಏನು ಅಂತಂದರೆ ಈ ಸುಧಾದಲ್ಲಿ ಅನುವ್ಯಾಖ್ಯಾನ ಆಚಾರ್ಯರದು ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಸುಧಾ ಆ ಸುಧಾದಲ್ಲಿ ದೇವರು ಒಲಿಬೇಕಾದರೆ ಏನೆಲ್ಲ ಬೇಕು ಎನ್ನುವುದನ್ನು ಹೇಳಿದ್ದಾರೆ ದೇವರು ಒಲಿಬೇಕು ಅಂತ ಅಂದರೆ ಕೃಷ್ಣ ಒಲಿಬೇಕಾದರೆ ಮೊದಲು ಬೇಕಾದದ್ದು ವೈರಾಗ್ಯ ಅಂತ ಏನು ಬೇಡ ಇದು ಅಂತ ಅದೇ ದಾಸರ ನಾವು ಕೂಡ ಏನೋ ಸಂಕಲ್ಪ ಮಾಡುವಾಗ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ ವೈರಾಗ್ಯವನ್ನು ಕೊನೆಗಿಟ್ಟಿದ್ದೇವೆ ಆದರೆ ದಾಸರು ಹಾಗೆ ಹೇಳಲಿಲ್ಲ ದಾಸರು ವೈರಾಗ್ಯವನ್ನು ಮೊದಲಿಟ್ಟಿದ್ದಾರೆ ದಾಸರ ಹಾಡು ಏನು ಒಲ್ಲೆ ಮೊದಲು ಅಂದರೆ ಏನು ಒಲ್ಲೆ ವೈರಾಗ್ಯ ಹರಿ ನಿನ್ನ ಸ್ತುತಿಸಿ ಕೇಳುವುದು ಆಮೇಲೆ ಜ್ಞಾನ ಭಕ್ತಿ ಕೊಡು ಎನಗೆ ಇದುವೇ ದೊಡ್ಡದು ಹಾಗಾದರೆ ಸಂಕಲ್ಪ ಹೇಗೆ ಮಾಡಬೇಕು ವೈರಾಗ್ಯ ಜ್ಞಾನ ಭಕ್ತಿ ಸಿದ್ಧರ್ಥಮ್ತ ಸಂಕಲ್ಪ ಮಾಡಬೇಕು ಹೊರತು ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ ಸಂಕಲ್ಪ ಅಲ್ಲ ಅದು ಸಂಕಲ್ಪ ಏನಾಗುತ್ತೆ ಗೊತ್ತಾ ಭಕ್ತಿಗಳಲ್ಲಿ ವೈರಾಗ್ಯ ಸಿದ್ಧರ್ಥಮ್ರು ಆದೀತು ಅವಸರದಲ್ಲಿ ಅವಸರದಲ್ಲಿ ಹೇಳುವಾಗ ಅದಕ್ಕೆ ಮೊದಲು ವೈರಾಗ್ಯ ಆಮೇಲೆ ಭಕ್ತಿ ಅಂತ ಸದ್ಯ ಈಗ ಕೃಷ್ಣ ಯಶೋಧೆಯ ಬಳಿಗೆ ಬಂದಿದ್ದಾನೆ ಅಂತಂದರೆ ಅವಳಲ್ಲಿ ಬೇಕಾದ ಈ ಗುಣ ಉಂಟು ಅಂತ ಅರ್ಥ ಮೊದಲಿನ ಗುಣ ಏನು ವೈರಾಗ್ಯ ಉಂಟ ಯಶೋದೆಯಲ್ಲಿ ಉಂಟು ಹೇಗೆ ಗೊತ್ತಾಯಿತು ವಾದಿರಾಜರು ನೋಡಿದರು ನೋಡಿದ್ರು ಬರೆದ್ರು ಏನು ಅಂತ ಬರೆದ್ರು ಉದ್ಗಚ್ಚ ಕಬರಿ ಪ್ರಸೂನ ನಿಖರಂ ವೈರಾಗ್ಯ ಭಾಗ್ಯ ಪ್ರಿಯ ಅಂತ ವಾದಿರಾಜ ಅವರು ಲೌಕಿಕವಾಗಿ ಏನು ಕಂಡರೂ ಅದನ್ನು ಆಧ್ಯಾತ್ಮಿಕವಾಗಿ ತಿರುಗಿಸಿ ಬಿಡ್ತಾರೆ ಅದನ್ನು ಲೌಕಿಕವಾಗಿ ಹೇಳೋಲ್ಲ ಆಧ್ಯಾತ್ಮಿಕವಾಗಿ ತಿರುಗಿಸಿ ಬಿಡ್ತಾರೆ ಮೊಸರು ಕಡಿತಾ ಇದ್ದಾಳೆ ಮಥನ ಮಾಡ್ತಾ ಇದ್ದಾಳೆ ಮೇಲ್ನೋಟಕ್ಕೆ ನೋಡುವಾಗ ಮೊಸರಿನ ಮಥನ ಅಂತ ತೋರುತ್ತೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಶಾಸ್ತ್ರದ ಮಥನ ಶಾಸ್ತ್ರವನ್ನು ಹಾಗೆಯೇ ನೋಡಿದರೆ ನಮಗೆ ನಿಜವ ಸರಿಯಾದ ಅರ್ಥ ಆಗೋಲ್ಲ ಮತ್ತೇನು ಮಾಡಬೇಕು ಮಥನ ಮಾಡಬೇಕು ಆ ಪುರಾಣದ ವಾಕ್ಯ ಈ ಪುರಾಣ ಈ ಇತಿಹಾಸ ಅದನ್ನೆಲ್ಲ ಇಟ್ಟುಕೊಂಡು ಇದಕ್ಕೆ ಏನರ್ಥ 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 ಅಂತ ನೋಡಿಕೊಂಡು ಹೋಗುವುದೇ ಮಥನ ಅಂತ ಅರ್ಥ ಹಾಗೆ ಮಥನ ಮಾಡಿದಾಗ ನವ ನೀತ ಬೆಣ್ಣೆ ನವ ಹೊಸದಾದ ನೀತ ತಿಳುವಳಿಕೆ ನೀತ ಶಬ್ದಕ್ಕೆ ತಿಳುವಳಿಕೆ ಅಂತರ್ತ ಹೊಸದಾದ ತಿಳುವಳಿಕೆ ಬರ್ತ ಹಾಗೆ ಬರಬೇಕಾದ್ರೆ ಚೆನ್ನಾಗಿ ಶಾಸ್ತ್ರ ವಿಮರ್ಶೆ ಮಾಡಿ ಸರಿಯಾದ ಹೊಸದಾದ ತಿಳುವಳಿಕೆ ಬರಬೇಕಾದ್ರೆ ಮೊದಲು ಇದನ್ನೆಲ್ಲ ಬದಿಗಿಡಬೇಕು ನಾವೇನು ಮಾಡ್ತಾಯಿದ್ದೇವೆ ಈಗ ಅಂತಂದರೆ ಏನೋ ಉಪನ್ಯಾಸ ಮಾಡಿದೆವು ಮಾಡ್ತಿರಬೇಕಾದ್ರೆ ಮಧ್ಯೆ ಯಾರೋ ಬಂದರು ಒಂಚೂರು ಕೂತ್ಕೊಳ್ಳಿ ತಂದೆವು ಅಲ್ಲಿಗೆ ಓಡಿದೆವು ಅದಕ್ಕೆ ಹಾಗೆ ಓಡಿದರೆ ಮತ್ತು ಪುನಃ ಶುರುವಿನಿಂದ ಮಥನ ಮಾಡಬೇಕು ಮೊಸರು ಕಡಿತಾ ಇರುವಾಗ ಮಧ್ಯದಲ್ಲಿ ಬಿಟ್ಟು ಬೇರೆ ಕೆಲಸಕ್ಕೆ ಹೋದರೆ ತಿರುಗಿ ಬಂದು ಪುನಃ ಹರಿಹಿ ಓಂ ಸಾಯಂಕಾಲ ನಕ್ಕೆ ಮೊಸರು ಕಡಿಯೋದೇ ಮುಗಿಯೋಲ್ಲ ಬೆ ಬೆಣ್ಣೆನೆ ಬರೋಲ್ಲ ಅದಕ್ಕೆ ಕಡಿಲಿಕ್ಕೆ ಶುರು ಮಾಡಿದರೆ ನವ ನೀತ ಬರುವ ತನಕ ಕಡಿತಾನೆ ಇರಬೇಕು ಮಥನ ಮಾಡ್ತಾನೆ ಇರಬೇಕು ಆ ಹಾಗೆ ಮಥನ ಮಾಡಬೇಕಾದ್ರೆ ವಾತಾವರಣವನ್ನೆಲ್ಲ ನಾವು ಬದಿಗೆ ಸರಿಸ್ಬೇಕು ಅದು ಮಥನ ಮಾಡ್ತಾ ಇದ್ದಾಳೆ ತಲೆ ಕಟ್ಟಿದ್ದಾಳಲ್ವೋ ಯಾಕೆಂದರೆ ಲಕ್ಷಣ ಏನು ಹೆಣ್ಮಕ್ಕಳ ತಲೆಯ ಲಕ್ಷಣ ಅಂತಂದರೆ ನಿಜವಾದ ಪತಿ ಮಹಾಪತಿವ್ರತ ಹೆಣ್ಮಗಳು ಅಂತಂದರೆ ಜನ್ಮ ಜನ್ಮಕ್ಕೂ ಒಬ್ಬನೇ ಗಂಡ ಹೋದ ಜನ್ಮದಲ್ಲಿ ಯಾರು ಗಂಡನೋ ಅವನೇ ಜನ್ಮ ಜನ್ಮಕ್ಕೂ ಗಂಡ ನಮಗೀಗ ಹಾಗಿಲ್ಲ ಯಾರೋ ಗಂಡ ಯಾರೋ ಹೆಂಡತಿ ಜನ್ಮ ಜನ್ಮಕ್ಕೆಲ್ಲ ಹಾಗಲ್ಲ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಒಬ್ ಅವನೇ ಗಂಡ ಅಂತ ಮಹಾಪತಿವ್ರತೆ ಅರ್ಥ ಅಂಥವರು ತಲೆ ಕಟ್ಟುವ ಕ್ರಮ ಹೇಗೆ ಅಂತಂದರೆ ಚತುಷ್ಕ ನಾಲ್ಕು ಜಡೆ ಹಾಕ್ತಾರಂತೆ ಶ್ರೀ ಶ್ರೀಶ ಗುಣದರ್ಪಣದಲ್ಲಿ ವಾದಿರಾಜ ಶ್ರೀಪಾದರು ಲಕ್ಷ್ಮಿಯನ್ನು ಹೇಳುವಾಗ ಅವಳು ಯಾವುದೇ ಅವತಾರದಲ್ಲಿ ಬರಲಿ ಒಬ್ಬನೇ ಗಂಡ ಸೀತೆಯಾಗಿ ಬಂದಳ ಅವನೇ ಆ ದೇವರು ರಾಮನಾಗಿ ಬಂದ ರುಗ್ಮಿಣಿಯಾಗಿ ಬಂದಳ ಅದೇ ರಾಮಕೃಷ್ಣನಾಗಿ ಬಂದ ಸರಿ ಪರಶುರಾಮನಾಗಿ ಇದು ಹರಿಣಿಯಾಗಿ ಬಂದಳ ಅದೇ ರಾಮ ಪರಶುರಾಮನಾಗಿ ಬಂದ ಹೀಗೆ ಯಾವ ಯಾವ ರೂಪ ತಾಳ್ತಾಳೋ ಲಕ್ಷ್ಮಿ ಅವೊಬ್ಬನೇ ಅವಳ ಜೊತೆ ಬರ್ತಾ ಇದ್ದಾನೆ ಆದ್ದರಿಂದ ಮಹಾಪತಿವ್ರತೆ ಅಂತ ಅರ್ಥ ಮಹಾಪತಿವ್ರತ ಹೆಣ್ಮಕ್ಕಳು ತಲೆ ಕೂದಲು ಕಟ್ಟುವ ಕ್ರಮ ಚತುಷ್ಕ ಪರ್ಧ ನಾಲ್ಕು ಜಡೆ ಹಾಗಾದರೆ ಇವಳು ಇವಳು ಕೂಡ ವ್ರತ ಯಾಕೆ ದೇವತಾ ಸ್ತ್ರೀ ಆದ್ದರಿಂದ ಅವಳು ಎಷ್ಟು ಅವತಾರ ತಾಳಿದ್ರು ಇದೇ ದ್ರೋಣ ಎನ್ನತಕ್ಕಂಥ ವಸು ಅವಳಿಗೆ ಗಂಡನಾಗಿಯೇ ಬರುವವ ಆದ್ದರಿಂದ ತಲೆ ಕೂದಲಿನ ಕ್ರಮ ಪ್ರಕಾರ ಕಟ್ಟಿ ಅದಕ್ಕೆಲ್ಲ ಹೂವೆಲ್ಲ ಮುಡಿಸಿಕೊಂಡು ತಾನು ಮಥನ ಮಾಡ್ತಾ ಇದ್ದರೆ ಆ ಮಥನ ಮಾಡುವ ರಭಸಕ್ಕೆ ಹೂಗಳು ಉದುರುತ್ತಾ ಉಂಟು ಇವಳಿಗೆ ಪ್ರಜ್ಞೆಯೇ ಇಲ್ಲ ಅದರಲ್ಲ ಇದನ್ನೇ ವೈರಾಗ್ಯ ಅಂತ ಕರೀತಾರೆ ಇದು ನಮ್ಮೆಲ್ಲ ನಮ್ಮ ನಿಮ್ಮ ಕ್ರಮ ಹೇಗೆ ಮಥನ ಮಾಡ್ತಾ ಇರ್ತೇವೆ ಸರಿ ಏನೋ ಇದಾಯಿತು ಅದನ್ನು ಅಲ್ಲೇ ಬಿಟ್ಟೆವು ಮತನ ಅಲ್ಲೇ ಬಿಟ್ಟೆವು ಇದನ್ನು ನಮ್ಮ ಮೈಯನ್ನೆಲ್ಲ ಸರಿ ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದ್ವಿ ಹಾಗಾದ್ರೆ ಏನರ್ಥ ಇನ್ನು ನಮ್ಮ ಮೈ ಮೇಲೇ ಪ್ರಜ್ಞೆ ಹೊರತು ಮಥನದ ಕಡೆ ಪ್ರಜ್ಞೆ ಇಲ್ಲ ಅಂತರ್ಥ ಆದರೆ ನಮಗೆ ಹೊಸ ಬೆಣ್ಣೆನೂ ಬರೋಲ್ಲ ಈ ಹಳ್ಳಿಗಳೆಲ್ಲ ಉಂಟು ಏನು ಅಂತ ಹೊಸ ಬೆಣ್ಣೆ ಬರೋಲ್ಲ ಯಾಕೆ ಬರುವ ರೀತಿಯಲ್ಲಿ ಮಥನ ಮಾಡಲಿಕ್ಕೆ ಗೊತ್ತಿಲ್ಲ ಆದರೆ ಇಷ್ಟಂತೂ ಕೇಳಿಸಿಕೊಂಡಿದ್ದಾರೆ ಅವರು ಏನು ಅಂತಂದರೆ ಬೆಣ್ಣೆ ಬರಬೇಕಾದ್ರೆ ಸ್ವಲ್ಪ ಎದುರು ಬೆಣ್ಣೆ ಹಾಕುವುದು ಅಂತ ಹಿಂದಿನ ದಿವಸದ ಬೆಣ್ಣೆ ಸ್ವಲ್ಪ ಹಾಕಿದರೆ ಅದರಲ್ಲಿ ಬೇಗ ಹೊಸ ಬೆಣ್ಣೆ ಬರ್ತದೆ ಅಂತ ಹಾಗುಂಟು ಅದನ್ನು ಕೇಳಿಸಿಕೊಂಡು ನಮ್ಮ ಈ ಹೊಸ ಹೆಣ್ಮಕ್ಕಳು ಅವರೇನು ಮಾಡಿಬಿಟ್ರು ಎಷ್ಟು ಕಡಿದ್ರೂ ಬೆಣ್ಣೆ ಬಂದಿಲ್ಲ ನಿನ್ನೆ ಬೆಣ್ಣೆ ಪೂರ ಹಾಕಿದ್ರು ಅದನ್ನೇ ತೆಗೆದು ಹೊಸ ಹೊಸ ಬೆಣ್ಣೆ ಹೊಸ ಚಲಿಬೇಕು ಜಗದಂಬೆ ಇಲ್ಲವೇ ಇಲ್ಲ ನಮ್ಮ ಪರಿಸ್ಥಿತಿ ಹಾಗೆ ಏನೋ ಚಾರು ಚೂರು ಮಥನ ಮಾಡ್ತೇವೆ ಏನು ಹೊಸ ವಿಚಾರ ಗೊತ್ತೇ ಆಗಿಲ್ಲ ಮತ್ತು ನಿನ್ನೆ ವಿಚಾರವನ್ನು ಹೇಳಿಬಿಟ್ಟೇ ಇಲ್ವ ಸಾಮಾನ್ಯವಾಗಿ ಉಪನ್ಯಾಸಕರ ಕ್ರಮ ಹಾಗೇ ಇರುತ್ತಲ್ಲ ಅಲ್ಲ ಇಲ್ಲದೆ ನಮಗೆ ಎಷ್ಟು ಹೊಸ ಹೊಸ ಅರ್ಥ ಎಲ್ಲಿ ಆಗುತ್ತೆ ಎಲ್ಲಿ ಅರ್ಥ ಆಗುತ್ತೆ ಎಷ್ಟಾದರೂ ಮಾನವರು ತಾನೆ ಒಂದು ಐವತ್ತು ಕಡೆ ಭಾಗವತ ಹೇಳಬೇಕು ಅಂತ ಅಂದುಬಿಟ್ರೆ ಆದರೂ ಪುರಾಣಿಕರು ವಿದ್ವಾಂಸರು ಬದುಕಿದ್ದಾರೆ ಯಾಕೆ ಗೊತ್ತಾ ಶ್ರೋತೃಗಳಿಗೆ ಮರೆಯುವಿಕೆ ಇದ್ದದ್ರಿಂದ ನಿನ್ನೆ ಭಾಗವತ ಹೇಳಿ ಇವತ್ತು ಪುನಃ ಅದನ್ನೇ ಹೇಳಿದ್ರು ಶ್ರೋತೃಗಳು ಹಬ್ಬ ಹೊಸ ವಿಷಯ ಅಂದು ನಿನ್ನೆ ಹೇಳಿದ್ದನ್ನೇ ಹೇಳಿದ್ದು ಯಾಕೆ ಮರೆಯುವಿಕೆ ಉಂಟು ದೇವರು ಕೊಟ್ಟಂಥ ಅನುಗ್ರಹ ಯಾರಿಗೆ ಪುರಾಣಿಕರಿಗೆ ದೇವರು ಮಾಡಿರತಕ್ಕಂಥ ಅನುಗ್ರಹ ಹಾಗಾದರೆ ಏನಾಗಬೇಕು ನಮಗೆ ಅಂತಂದರೆ ಅದಕ್ಕಂದರು ನಿನ್ನೆ ಬೆಣ್ಣೆ ಆದರೂ ಅಡ್ಡಿ ಇಲ್ಲ ಮೊದಲದನ್ನು ಸರಿಯಾಗಿ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಹೊಸ ಬೆಣ್ಣೆ ಬರಲಿ ಅಂತ ಹೇಳು ಆ ರೀತಿಯಲ್ಲಿ ಮಥನ ಮಾಡ್ತಿರುವಾಗ ಮೈಮೇಲಿನ ಪ್ರಜ್ಞೆ ತಲೆಯ ಪ್ರಜ್ಞೆ ಯಾವುದೂ ಇಲ್ಲವಾದ್ದರಿಂದ ಅವಳಿಗೆ ಉದ್ಗತ್ ಕಬರಿ ಪ್ರಸೂನ ನಿಖರಂ ವೈರಾಗ್ಯ ಭಾಗ್ಯ ಪ್ರಿಯ ಅದಕ್ಕೋಸ್ಕರ ಕೃಷ್ಣ ಇವಳ ಸಮೀಪಕ್ಕೆ ಬಂದ ಇವಳಿಗೆ ದೇಹ ಮುಖ್ಯ ಅಲ್ಲ ದೇವ ಮುಖ್ಯ ಅಂತ ಹೇಳಿಕೊಂಡು ಬಂದಂತೆ ತನ್ನ ದೇಹದ ಬಗ್ಗೆ ಅವಳಿಗೆ ಕಡಿ ಗಮನ ಇಲ್ಲ ದೇವನಿಗಾಗಿ ದೇಹವನ್ನು ಸವಿಸಲಿಕ್ಕೆ ತಯಾರಿದ್ದವಳು ಅಂತೇಳಿ ವೈರಾಗ್ಯ ಭಾಗ್ಯ ವೈರಾಗ್ಯ ಪಾದ ತೃತೀಯಾಧ್ಯಾಯದಲ್ಲಿ ಅದು ಸಾಧನಾಧ್ಯಾಯ ಅಂತ ಕರೀತಾರೆ ಮೊದಲು ದೇವರನ್ನು ಗುಣಗಾನ ಮಾಡಿದರು ಎರಡು ಹತ್ತಿರದಲ್ಲಿ ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂದರು ಆವಾಗ ನಮ್ಮಂಥವ್ರಿಗೆತ್ತು ಹಾಗಾದರೆ ಆ ದೇವರು ಬೇಕು ಅಂತ ತೋರಿತು ಹಾಗಾದರೆ ಹೀಗೆ ಮಾಡು ಅಂತ ಹೀಗೆ ಮಾಡು ದೇವರು ಸಿಗ್ತಾನೆ ಅಂತಂದರು ಹೇಗೆ ಮಾಡಬೇಕು ಅಂತಂದರು ಮೊದಲು ಇದನ್ನೆಲ್ಲ ಬಿಡು ಅಂತಂದರು ಅಯ್ಯೋ ಇದೇ ಆಗೋದಿಲ್ಲ ಅಲ್ಲ ಅಂತ ಆದರೆ ಹಾಳಾಗಿ ಹೋಗು ಅಂತಂದರು ಆದರೆ ಇದನ್ನೆಲ್ಲ ಬಿಡು ಅದು ವೈರಾಗ್ಯ ಭಾಗ್ಯ ಪ್ರಿಯ ಅಂತರಿಂದ ಅದಕ್ಕೆ ಆ ಸಾಧನ ಅಧ್ಯಾಯದಲ್ಲಿ ಮೊದಲನ ಪಾದವೇ ವೈರಾಗ್ಯಪಾದ ಏನು ಒಲ್ಲೆ ಹರಿ ನಿನ್ನ ಸ್ತುತಿಸಿ ಕೇಳುವುದು ಅಂಥೇಳಿ ವೈರಾಗ್ಯ ಏತಾನ್ಯ ಗಂಟ ಮುದ ಮುದರನ ಹಾಂ ವೈರಾಗ್ಯ ಭಾಗ್ಯ ಪ್ರಿಯ ಅಂಥೇಳಿ ಹಾಗಾದರೆ ವೈರಾಗ್ಯಪಾದ ಜ್ಞಾನಪಾದ ಆಮೇಲೆ ಭಕ್ತಿಪಾದ ಭಕ್ತಿ ಅಂದರೆ ಪ್ರೀತಿ ಪ್ರೀತಿಪಾದ ಮೂರು ಪಾದಗಳು ಆ ಮೂರು ಕೂಡ ಇಲ್ಲಿಗ ಯಶೋದೆಯಲ್ಲಿ ಕೃಷ್ಣ ಕಂಡ ನಂತರದ್ದೆರಡು ಯಾವುದು ಎನ್ನುವುದನ್ನು ನಾಳೆ ಬೆಳಿಗ್ಗೆ ಸೇರಿದಾಗ ನೋಡೋಣ ನಾರಾಯಣ